ವಾರ್ತೆಗಳ ಪ್ರಾಯೋಜಕರು ಎಸ್‌ಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ನವೋದಯ ಮೊರಾರ್ಜಿ ಆದರ್ಶ ವಿದ್ಯಾಲಯ ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ ಸೂಪರ್ ಮಾರ್ಕೆಟ್ ಚೌಕ್ ಪೇಟ್ಲಾ ಬುರ್ಜ್ ರಾಯಚೂರ್ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರ್ ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ತುಪ್ಪ मुन्नूर कापु समाज श्रीकृष्ण देवराय जयंती कंचिन पुतळे अनावरण आदर्श आड़ श्रीकृष्ण देवराय पुतळे स्थापित सांस्कृतिक हिरिमे डॉक्टर शिवराज पाटील जेडीएस पक्षदिंद नगर ग्रामीण क्षेत्र मने मने कुमारण्ण कार्यक्रम ग्राम वास्तव्य फेब्रवरी 17 रिंद प्रारंभ एम विरूपाक्षी महाशिवरात्रि अंगवागि फेब्रवरी 18 रिंद प्रजापिता ब्रह्मकुमारी ईश्वरी विश्वविद्यालय विविध कार्यक्रम स्मितक भोवि समाज हण दुर्बळके माडिकोंडिल्ल लेक्क कोडलु सिद्ध सुळ्ळु आरोप हरमंत रामनगर वार्ड नंबर 22 रल्लि मुजिबुद्दीन रिंद वाक् टू वार्ड अद्भुरिय स्वागत समस्येगळिगे शीघ्र परिहार भरोसे श्री कृष्णदेवराय जयंती भावचित्रद अद्दूरी मेरवणिगे बिसियूट नौकरर विविध बेडिकेगळिगे आग्रहिसि डीसी कचेरिय मुंदे नौकरर धरणि विकलचेतनर विविध बेडिके ईडेरिकेगे ओत्तायिसि प्रतिभटने ಮತ್ತು 30ನೇ ದಿನದ ಸರದಿ ಉಪವಾಸ ಸತ್ಯಾಗ್ರಹ 280ನೇ ದಿನದ ನಿರಂತರ ಹೋರಾಟ ವಾರ್ತೆಗಳ ವಿವರ ಇತಿಹಾಸದಲ್ಲಿ ಶ್ರೀಕೃಷ್ಣ ದೇವರಾಯನ ಆಡಳಿತ ಸಂಪದ್ಭರಿತ ಶ್ರೀಮಂತಿಕೆಗೆ ಸಾಕ್ಷಿಯಾಗಿತ್ತು ದಕ್ಷ ಆಡಳಿತಗಾರರ ಪುತ್ತಳಿಯನ್ನು 300 ಕಾಪು ಸಮಾಜ ಸ್ಥಾಪಿಸುವ ಮೂಲಕ ಸಾಂಸ್ಕೃತಿಕ ಹಿರಿಮೆಯನ್ನು ಹೆಚ್ಚಿಸಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಹೇಳಿದರು ಇತಿಹಾಸದಲ್ಲಿ ಶ್ರೀಕೃಷ್ಣ ದೇವರಾಯನ ಆಡಳಿತ ಸಂಪತ್ ಭರಿತ ಶ್ರೀಮಂತಿಕೆಗೆ ಸಾಕ್ಷಿಯಾಗಿತ್ತು ದಕ್ಷ ಆಡಳಿತಗಾರರ ಪುತ್ತಳಿಯನ್ನು 300 ಕಾಪು ಸಮಾಜ ಸ್ಥಾಪಿಸುವ ಮೂಲಕ ಸಾಂಸ್ಕೃತಿಕ ಹಿರಿಮೆಯನ್ನು ಹೆಚ್ಚಿಸಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು ಅವರು ಇಂದು ನಗರದ ಬಸವನ ಭಾವೃತದಲ್ಲಿ 300 ಕಾಪು ಸಮಾಜದಿಂದ ಆಯೋಜಿಸಿದ ಶ್ರೀಕೃಷ್ಣ ದೇವರಾಯ ಜಯಂತ್ಯೋತ್ಸವ ಹಾಗೂ ಕಂಚಿನ ಪುತ್ತಳೆ ಅನಾವರಣ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಶ್ರೀಕೃಷ್ಣ ದೇವರಾಯ ಆಡಳಿತದಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನು ರಸ್ತೆಗಳಲ್ಲಿ ಮಾರಾಟ ಮಾಡುವಂತಹ ಸಂಪದ್ಭರಿತ ಕಾಲವಾಗಿತ್ತು ಅವರ ಆಡಳಿತ ಅವಧಿ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿದಿದೆ 300 ಕಾಪು ಸಮಾಜ ಅಂತಹ ರಾಜರ ಕಂಚಿನ ಪುತ್ತಳಿಯನ್ನು ಮೊದಲ ಬಾರಿಗೆ ಸ್ಥಾಪಿಸಿದೆ ಎಲ್ಲ ಸಮುದಾಯದೊಂದಿಗೆ ಪ್ರೀತಿ ವಿಶ್ವಾಸದೊಂದಿಗೆ ಬೆರೆತು ಮುನ್ನಡೆದಿರುವ 300 ಕಾಪು ಸಮಾಜ ಮಹತ್ವ ಕಾರ್ಯವನ್ನು ಕೈಗೊಂಡಿದೆ ಎಂದರು ಮಾಜಿ ಶಾಸಕ ಎ ಪಾಪರೆಡ್ಡಿ ನೇತೃತ್ವದಲ್ಲಿ ಸಮಾಜ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸಿದರು
ಎಲ್ಲ ನಮ್ಮ ತಾಯಂದರು ಇಷ್ಟು ಗಟ್ಟಿಯಾಗಿ ಮುಂದೆ ಕೂತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗ್ಲು ಆ ಕೃಷ್ಣದೇವರಾಯನ ನಿಜವಾದ ವಂಶಸ್ಥರು ಅಂದ್ರೆ ನೀವಂತ ಇವತ್ತು ನಾವು ಹೇಳ್ಬೋದು. ಕೃಷ್ಣದೇವರ 13ನೇ ಶತಮಾನದಲ್ಲಿ ಯಾವ ರೀತಿ ಎರಡು ನದಿಗಳ ಮಧ್ಯೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ಮಧ್ಯೆ ರಾಜ್ಯವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲ ಹೇಳ್ತಿರ್ತೀವಿ ಮಾತಾಡಬೇಕಾದ್ರೆ ಕೃಷ್ಣದೇವರಾಯನ ಕಾಲದ ಏನು ಜನಗಳಿದ್ರು ಅವತ್ತೀಗಲೇ ಯಾರು ಹೇಳ್ತಾ ಇದ್ರು ನಮ್ಮ ಸುಗಂಗಾರಣ್ಣವರು ವೆಂಕಟರಾಯಣ್ಣವರು ನಾವ್ ಹೆಂಗೆ ಜೋಳ ಹಾಕಿ ನೀರಿನಲ್ಲಿ ತೂಕ ಮಾಡ್ತೀವಿ ಆ ರೀತಿಯಲ್ಲಿ ಬಂಗಾರ ವಜ್ರಗಳನ್ನು ತೂಕ ಮಾಡುವಂತ ಕಾಲ ಈ ನಮ್ಮ ಇತಿಹಾಸದಲ್ಲಿ ಯಾವುದಾದ್ರೆ ಅದು ಕೃಷ್ಣದೇವರಾಯನ ಕಾಲ ಮಾತ್ರ ಅಂತ ಹೇಳಿ ಬಯಸ್ತೇನೆ. ಇವತ್ತಿಗೂ ನಮ್ಮ ಜನಾಂಗ ಅಷ್ಟೊಂದು ಪ್ರಸಿದ್ಧವಾಗಿದೆ. ಇವತ್ತು ನಾವಲ್ಲಿ ಹೋಗಬೇಕಾದ್ರೆ ಟೂರಿಸ್ಟ್ ಸ್ಪಾಟ್ ಅವ್ರು ಮಾಡಿದಂತ ಕಲೆ ಮತ್ತು ಎಲ್ಲ ಅರಮನೆಗಳು ಆಗಿನ ಕಾಲದಲ್ಲಿ ಅವರ ಉದ್ಯಾನವನ ಸುಮೀಪುರ ಇವತ್ತಿಗೂ ಹೆಸರುವಾಸಿಯಾಗಿದೆ ಮತ್ತು ಧರ್ಮದ ಆಧಾರದಲ್ಲಿ ಇವತ್ತು ನಡೆಸ್ತಾ ಇದ್ರು ಮತ್ತು ಎಲ್ಲ ಧರ್ಮಕ್ಕೂ ಅಷ್ಟೇ ಪ್ರಾಧಾನ್ಯತೆ ಕೊಡ್ತಾ ಇದ್ರು. ಅಂತ ವಂಶಸ್ಥರಾದ ನೀವೆಲ್ಲರೂ ಬಹಳ ಧನ್ಯರು. ನೀವೆಲ್ಲರೂ ಅಷ್ಟೇ ಒಂದು ರೀತಿಯ ಶಕ್ತಿಶಾಲಿಗಳು ಅಂತ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಕೃಷ್ಣದೇವರಾಯರ ಪುತ್ರಳಿ ಅನಾವರಣ ಇವತ್ತು ಬಹುಶಃ ಎಲ್ಲಿ ಆಗಿರ್ಲಿಕ್ಕಿಲ್ಲ. ನಮ್ಮ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲೂ ಆಗಿಲ್ಲ. ಇದು ರಾಯಚೂರು ಆಗಿದೆ. ನಿಜವಾಗ್ಲೂ ಅವರು ರಾಯಚೂರಿನ ದೇವರು ವಿಜಯನಗರ ಅವರ ರಾಜಧಾನಿಯಾಗಿದ್ರು ಇವತ್ತು ಇತಿಹಾಸ ಪುನರ್ ನಿರ್ಮಾಣ ಮಾಡಿದಂತ ನಮ್ಮ ಪಾಪರೆಡ್ಡಿ ದೊಡ್ಡಪ್ಪನವರಿಗೂ ನರಸಿರೆಡ್ಡಿ ದೊಡ್ಡಪ್ಪನವರಿಗೂ ರಾಯಚೂರಿನ ಸಮಸ್ತ ಜನರ ಪರವಾಗಿ ನಾನು ತುಂಬಾ ಕೃತಜ್ಞತೆಗಳನ್ನು ಹೇಳಿಕೆ ಬಯಸ್ತೇನೆ. ಇವತ್ತು ಯಾರು ಪುತ್ರಳಿ ಸ್ಥಾಪನೆ ಮಾಡಿಲ್ಲ. ಇವತ್ತು ರಾಯಚೂರಿನಲ್ಲಿ ಮಾಡುವ ಮೂಲಕ ನಾವು ಅದೇ ನಾಡಿನ ಜನರು ಆ ಪ್ರಕ್ಷದಲ್ಲಿ ಹುಟ್ಟಿದಂತ ಒಂದು ತೋರಿಸಿಕೊಟ್ಟಂತ ಯಾರಿದ್ರೆ ಅದು ತುಮೂರು ಕಾಪಿ ಸಮಾಜದವರು ಹೇಳಿಕೆ ಬಯಸ್ತೇನೆ. ಇವತ್ತು ಸಮಾಜದ ಎಲ್ಲ ಯುವಕರು ಒಗ್ಗಟ್ಟಾಗಿ ಸಮಾಜವನ್ನು ಯಾವ ರೀತಿ ಹಿರಿಯರು ಮುನ್ನಡೆಸಿಕೊಂಡು ಆ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗಿ ಎಲ್ಲ ಸಮಾಜದವರ ಜೊತೆ ಅತ್ಯಂತ ಫ್ರೆಂಡ್ಶಿಪ್ ನಿಂದ ಹೇಳುವಂತ ಸಮಾಜ ಇದಾಗಿದೆ ಅಂತ ತಪ್ಪಾಗಲಿಕ್ಕಿಲ್ಲ. ಆ ಲಕ್ಷ್ಮೀ ತಾಯಿ ತಮಗೆಲ್ಲರಿಗೂ ಬಹಳ ಸುಖ ಸಂತೋಷ ಆರೋಗ್ಯದಿಂದ ಇಟ್ಟಿದ್ದಾಳೆ. ಆ ತಾಯಿಯ ಆಶೀರ್ವಾದ ಕೃಷ್ಣದೇವರಾಯನ ಧೈರ್ಯ ನಿಮ್ಮ ಸಮಾಜಕ್ಕೆ ತಲೆ ತಲಾಂತರಗಳಿಂದ ಕೊಡುಗೆ ಅಂತ ನಾನು ಆ ದೇವರಲ್ಲಿ ಬೇಡಿಕೊಂಡು ನನ್ನ ಎಡಬಾಕಿಯೂರ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್ ಮಾತನಾಡಿ, ಮುನ್ನೂರು ಕಾಪು ಸಮಾಜವು ಶ್ರೀಕೃಷ್ಣ ದೇವರಾಯರ ಕಂಚಿನ ಪ್ರತಿಭೆಯನ್ನು ಸ್ಥಾಪನೆ ಮಾಡುವ ಮೂಲಕ ಮಾದರಿ ಕಾರ್ಯವನ್ನು ಮಾಡಿದೆ. ನಗರದಲ್ಲಿ ಮುನ್ನೂರು ಕಾಪು ಸಮಾಜ ನಂಬಿಕೆ ನಾಯಕತ್ವ ಒಗ್ಗಟ್ಟಿಗೆ ಹೆಸರುವಾಸಿಯಾಗಿದೆ. ತೆಲಂಗಾಣದಲ್ಲಿ ಬಲಿಜ ಸಮಾಜ ಬಲಿಷ್ಠವಾಗಿರುವಂತಹ ಸಮಾಜವಾಗಿದ್ದು ಅಲ್ಲಿಯೂ ರಾಯಚೂರು ನಗರದ ಮುನ್ನೂರು ಕಾಪು ಸಮಾಜದ ನಾಯಕತ್ವವನ್ನು ನಾನು ಮೆಲುಕು ಹಾಕುತ್ತೇನೆ ಎಂದರು. ಶ್ರೀಕೃಷ್ಣ ದೇವರಾಯ ಆಡಳಿತ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಕೇವಲ ಸಾಮ್ರಾಜ್ಯ ವಿಸ್ತರಣೆ ಮಾಡುವ ಜೊತೆಗೆ ಸಂಪತ್ಭರಿತ ಸಾಮ್ರಾಜ್ಯವನ್ನು ಕಟ್ಟಿ ಕೀರ್ತಿಗೆ ಅವರಿಗೆ ಸಲ್ಲುತ್ತದೆ ಎಂದರು. ಶ್ರೀಕೃಷ್ಣದೇವರಾಯರನ್ನು ಸ್ಮರಿಸುವ ಜೊತೆಯಲ್ಲಿ ಅವರ ಪುತ್ರಿ ಅನಾವರಣ ಮಾಡಿ ಮಾದರಿಯಾಗುವಂತಹ ಕೆಲಸ ಇವತ್ತು ಸಮಾಜದ ವತಿಯಿಂದ ಹಿರಿಯರು ಯುವಕರು ಎಲ್ಲರೂ ಒಟ್ಟಾರೆ ಸೇರಿ ಮಹಿಳೆಯರು ಸಹಿತ ಇಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಗಂಟೆ ಕಾರ್ಯಕ್ರಮ ಕಾರ್ಡ್ನಲ್ಲಿ ಹಾಕಿದ್ರೆ ಒಂದು ಗಂಟೆಗೆ ಕಾರ್ಯಕ್ರಮ ನಡೀತಾ ಇದೆ. ಇದ್ದಾರೆ ವ್ಯವಸ್ಥಿತ ರೀತಿಯಲ್ಲಿ ನಡೀಬೇಕಾದ್ರೆ ಸಮಾಜದ ಒಗ್ಗಟ್ಟು ಸಮಾಜದ ನಂಬಿಕೆ ವಿಶ್ವಾಸ ನಾಯಕತ್ವ ಮತ್ತು ತೋರಿಸ್ಕೊಡ್ತಾ ಇದೆ. ಆ ದಿಶೆಯಲ್ಲಿ ಇಡೀ ನಾನು ಇವತ್ತು ಕರ್ನಾಟಕ ತೆಲಂಗಾಣ ಬೇರೆ ಬೇರೆ ಪ್ರದೇಶದಲ್ಲಿ ರಾಷ್ಟ್ರದಲ್ಲಿ ತಿರುಗ್ತಾ ಇದ್ದೇನೆ. ಎಲ್ಲಿ ಅನೇಕ ಸಮಾಜಗಳ ಸಭೆಗಳಿಗೆ ಸಮಾರಂಭಗಳಿಗೆ ನಾನು ಹೋಗ್ತಾ ಇದ್ದೇನೆ. ಇವತ್ತು ತೆಲಂಗಾಣದಲ್ಲಿ ಪಕ್ಕ ತೆಲಂಗಾಣದಲ್ಲಿ ಇವತ್ತು ಬಲಿಜ ಸಮಾಜ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹಳ ಪರಿಶ್ರವಾಗಿರ್ತಕ್ಕಂಥದ್ದು ಅಲ್ಲಿ ಸಹಿತ ಅನೇಕ ಸಮಾರಂಭಗಳು ನಡೆಸಿರ್ತವೆ. ಅಲ್ಲಿ ಸಹಿತ ನಾನು ಪಾಪ್ರೇಗವರನ್ನು ನಮ್ಮ ಬೆಲ್ಲಮೇಸರಿಗವರನ್ನು ಎಲ್ಲ ನಿಲ್ಲಿಸಿ ಆ ಸಮಯ ಸಭೆಗಳಲ್ಲಿ ಹೇಳ್ತಾ ಇದ್ದೆ ನೀವು ರಾಯಚೂರು ಬರಬೇಕು ನಿಮ್ಮ ಸಮಾಜ ಯಾವ ರೀತಿಯಲ್ಲಿ ಒಗ್ಗಟ್ಟಾಗಿತ್ತು ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಮತ್ತು ಮಾರ್ಗದರ್ಶಿ ಕೊಡತಕ್ಕಂಥ ರೀತಿಯಲ್ಲಿ ರಾಯಚೂರಿನಲ್ಲಿ ಸಮಾಜ ಮುಂದುವರಿತಾ ಇದೆ ಅಂತ ಮಾತನ್ನು ಹೇಳ್ತೇನೆ. ಇವತ್ತು ಈಗಾಗಲೇ ಶ್ರೀಕೃಷ್ಣ ಹೇಳುವಂಥದ್ದಿಲ್ಲ ಆ ಮಹಾನ್ ಪುರುಷ ಇವತ್ತು ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿರ್ತಕ್ಕಂಥದ್ದು. ಅವರು ಕೇವಲ
ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವುದರಲ್ಲಿ ರಾಯಚೂರಿನ ಕೋಟೆ ಇರ್ಬೋದು, ಇಲ್ಲೊಂದು ವಿಜಯವಾಡ ಇರ್ಬೋದು, ಬೆಳಕೊಂಡು ಇರ್ಬೋದು, ಅನಂತಕೊಂಡು ಇರ್ಬೋದು, ಅನಂತಪುರದಲ್ಲಿ ಅವರ ಸಾಮ್ರಾಜ್ಯ ವಿಸ್ತರಣೆ ಜೊತೆಯಲ್ಲಿ ಅವರ ಸಮಯದಲ್ಲಿ ಕಳ ಸಂಸ್ಕೃತಿ ದೇವಾಲಯಗಳು ಪೋಷಿಸತಕ್ಕಂತ ಕೆಲಸ ಮಾಡಿರ್ತಕ್ಕಂತ ಮಹಾನ್ ಪುರುಷ ಶ್ರೀಕೃಷ್ಣ ದೇವರೇ ಅವ್ರ ನೆನೆಸೋ ರೆಸ್ಪಾನ್ಸಿಬಿಲಿಟಿ ದೇಶದಲ್ಲಿ ಇವತ್ತು ಈ ಸಮಾಜ ವತಿಯಿಂದ ಹಮ್ಮಿಕೊಂಡಿರತಕ್ಕಂತ ಈ ಕಾರ್ಯಕ್ರಮದ ಮುಖಾಂತರ ಅವರ ಸ್ಮರಣೆ ತಾವೆಲ್ಲರಿಗೂ ಮಾರ್ಗದರ್ಶನ ಆಗಿರ್ತಕ್ಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ कार्यक्रम अध्यक्षते वहिसिद श्री कृष्ण देवराय जयंतोत्सव समिति अध्यक्ष हागू माजी शासक ए पापरेड्डी मातनाडी श्री कृष्ण देवरायरु कल्लिनल्ली केत्ति देवस्थानगळन्नु कट्टिदरु अदे मादरियल्ली अवर वंशस्थरादा मुन्नूरु कापु समाजदवरु नावु कूड कल्लिनल्ली केत्ति देवस्थानगळन्नु निर्मिसुत्तिद्देवे एंदरु श्री कृष्ण देवराय वंशवेंदरे हेळिकोळ्ळलु नमगे हेम्मे एनिसुत्तदे ಎಲ್ಲಾ ಸಮಾಜದವರೊಂದಿಗೆ ಸೌಹಾರ್ದಯುತವಾಗಿ ಜೀವನ ನಡೆಸುವ ಮುನ್ನೂರು ಕಾಪು ಸಮಾಜವನ್ನು ನಿರ್ಲಕ್ಷಿಸಿದರೆ ಬುದ್ಧಿ ಕಲಿಸುವ ಶಕ್ತಿಯು ಕೂಡ ಸಮಾಜಕ್ಕೆ ಇದೆ ಎಂದು ಎಚ್ಚರಿಸಿದರು समुदाय भवन समुदाय भवन दिशे शासक एम पी नमक शक्ति सहाय सहकार अधिकारी पार्टी सहाय सहकार ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು ಅಂಜನೇಯ ಮಾತನಾಡಿ ಮುನ್ನೂರು ಕಾಪು ಸಮಾಜ ಇತಿಹಾಸ ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಿದೆ ಕಾರ ಹುಣ್ಣಿಮೆ ಆಚರಿಸುವ ಜೊತೆಗೆ ಶ್ರೀ ಕೃಷ್ಣದೇವರಾಯ ಪುತ್ಥಳಿ ಸ್ಥಾಪಿಸಿರುವುದು ಶ್ಲಾಘನೀಯವೆಂದರು ಸಮಾಜದಿಂದ ಅನೇಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು मुखांत गौरव नम शासक बंद
ಗೌರಿಂದ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಗೌರಿಂದ ಉಪಾಧ್ಯಕ್ಷರು ಬಂದಿದ್ದಾರೆ, ಗೌರಿಂದ ಸರ್ವ ಸದಸ್ಯರು ಬಂದಿದ್ದಾರೆ, ಎಲ್ಲ ಎಲ್ಲ ನಮ್ಮ ರೈತರು ಜನತೆ ಎಲ್ಲ ಮುನ್ನೂರು ಸಮಾಜದ ಬಂಧುಗಳು ಬಂದಿದ್ದಾರೆ. ಇಂಥ ಒಳ್ಳೆ ಉತ್ತಮ ಕಾರ್ಯಗಳು ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ಪಾಪಡಿ ಗೌಡಪ್ಪನವರ ನೇತೃತ್ವದಲ್ಲಿ ಮತ್ತೆ ಮುನ್ನೂರು ಗ್ರಾಮ ಸಮಾಜ ಎಲ್ಲ ಹಿರಿಯರ ಹತ್ರ ನಾನು ಕೇಳ್ಕೊಂತ ಇದ್ದೇನೆಂದ್ರೆ ತಾವು ಒಗ್ಗಟ್ಟಾಗಿ ಏನ್ ಪ್ರದರ್ಶನ ಮಾಡ್ತಾ ಇದ್ದೀರಿ, ಎಲ್ಲ ಬೇರೆ ಸಮಾಜಗಳಿಗೆ ಇದೊಂದು ಒಳ್ಳೆ ವಾತಾವರಣ, ಒಂದು ಒಳ್ಳೆ ಹಬ್ಬ, ಒಂದು ಒಳ್ಳೆ ನಮ್ಮ ಒಂದು ಮನೆಯಲ್ಲ ನಮ್ಮ ಏನ್ ಸಮಾಜ ಇದೆ ಅದೆಲ್ಲ ಸಮಾಜ ನಮ್ಮ ವೇದಿಕೆ ಮೇಲೆ ನಗರಸಭೆ ಉಪಾಧ್ಯಕ್ಷೆ ನರಸಮ್ಮ ನರಸಿಂಗ್ಲು ಮಾಡಗಿರಿ, ಮುನ್ನೂರು ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಜಿ ಬಸವರಾಜ್ ರೆಡ್ಡಿ, ನಗರಸಭೆ ಮಾಜಿ ಅಧ್ಯಕ್ಷ ಇ ವಿನಯ್ ಕುಮಾರ್, ನಗರಸಭೆ ಸದಸ್ಯ ಇ ಶಶಿರಾಜ್, ಎನ್ ಶ್ರೀನಿವಾಸ್ ರೆಡ್ಡಿ, ವೈ ಗೋಪಾಲ್ ರೆಡ್ಡಿ, ಚಂದ್ರಶೇಖರ್ ಪೋಗಲ್, ಬಂಗಿ ನರಸರೆಡ್ಡಿ, ಬಿ ತಿಮ್ಮಾರೆಡ್ಡಿ, ಎನ್ ಕೇಶವರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಜಿ ವೆಂಕಟರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಡಿಎಸ್ ಪಕ್ಷದಿಂದ ಮನೆ ಮನೆಗೆ ಕುಮಾರಣ್ಣ ಹಾಗೂ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಫೆಬ್ರವರಿ 19ರಂದು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಫೆಬ್ರವರಿ 26ರಂದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭಿಸಿ ಮನೆ ಮನಕ್ಕೂ ಕುಮಾರಸ್ವಾಮಿಯವರು ಕೈಗೊಂಡಿರುವ ಸಾಧನೆ, ಪಂಚರತ್ನ ಯೋಜನೆ ಕುರಿತು ಮಾಹಿತಿ ಒದಗಿಸಲಾಗುತ್ತದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷ ಹೇಳಿದರು. ಜೆಡಿಎಸ್ ಪಕ್ಷದಿಂದ ಮನೆ ಮನೆಗೆ ಕುಮಾರಣ್ಣ ಹಾಗೂ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಫೆಬ್ರವರಿ 19ರಂದು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಫೆಬ್ರವರಿ 20ರಂದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭಿಸಿ ಮನೆ ಮನಕ್ಕೊಕ್ಕುವ ಕುಮಾರಸ್ವಾಮಿಯವರು ಕೈಗೊಂಡಿರುವ ಸಾಧನೆ, ಪಂಚರತ್ನ ಯೋಜನೆ ಕುರಿತು ಮಾಹಿತಿ ಒದಗಿಸಲಾಗುತ್ತದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜೆಡಿಎಸ್ ಪಕ್ಷದಿಂದ ಈಗಾಗಲೇ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಂಚರತ್ನ ಯಾತ್ರೆ ಕೈಗೊಳ್ಳಲಾಗಿದೆ. ಆರೋಗ್ಯ, ಶಿಕ್ಷಣ, ಉದ್ಯೋಗ, ಕೃಷಿ ಸೇರಿ 5 ವಲಯಗಳಲ್ಲಿ ಪಕ್ಷ ಬಹುಮತದೊಂದಿಗೆ ಅಧಿಕಾರ ನೀಡಿದರೆ ಕಾರ್ಯಕ್ರಮಗಳನ್ನು ಘೋಷಿಸಲಾಗಿದೆ. ಕಾಂಗ್ರೆಸ್ ಪಕ್ಷ, ಪ್ರಜಾಧ್ವನಿ, ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ನಡೆಸಿವೆಯಾದರೂ ಯಾವುದೇ ಅನಿರ್ದಿಷ್ಟ ಯೋಜನೆಗಳಿಲ್ಲ. ಜೆಡಿಎಸ್ ಮಾತ್ರ ಗ್ರಾಮ ಪಂಚಾಯತಿಗೆ ಒಂದು ಆಸ್ಪತ್ರೆ, ಉಚಿತ ಶಿಕ್ಷಣ, ರೈತರ ಸಂಜೀವಿನಿ ಸೇರಿ ಅನೇಕ ಯೋಜನೆಗಳನ್ನು ಘೋಷಿಸಿದೆ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಫೆಬ್ರವರಿ 17ರಿಂದ ಚಂದ್ರಗೊಂಡ ಗ್ರಾಮದಲ್ಲಿ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮ ಚಾಲನೆ ಪಡೆಯಲಿದೆ. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲಾ ಹಳ್ಳಿಗಳ ಮನೆ ಮನೆಗೆ ಹೋಗಿ ಕರಪತ್ರ, ಸ್ಪೀಕರ್, ಭಿತ್ತಿ ಪತ್ರಗಳನ್ನು ನೀಡಿ ಜೆಡಿಎಸ್ ಪ್ರಚಾರ ನಡೆಸಲಾಗುತ್ತದೆ. 35 ಗ್ರಾಮ ಪಂಚಾಯಿತಿಗಳಲ್ಲಿಯೂ ವಾಸ್ತವ್ಯ ಹೂಡಿ ಜನರ ಸಮಸ್ಯೆ ಪರಿಹಾರ ಕುರಿತು ಚರ್ಚಿಸಲಾಗುತ್ತದೆ ಎಂದರು. ಜಿಲ್ಲಾ ಮುಖಂಡರುಗಳು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಮನೆ ಮನೆ ಕುಮಾರಣ್ಣ ಕಾರ್ಯಕ್ರಮ ನಗರದ 35 ವಾರ್ಡ್ಗಳಲ್ಲಿ ನಡೆಯಲಿದೆ. 20ರಿಂದ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಎಂದರು. ರಾಯಚೂರು ವಿಧಾನಸಭಾ ಕ್ಷೇತ್ರಕ್ಕೆ ರಾಮನ್ಗೌಡ ಯಗ್ನೂರು ಹೆಸರು ಕೇಳಿ ಬಂದಿತ್ತು, ಆದರೆ ಅವರು ಪಕ್ಷಕ್ಕೆ ಸೇರ್ಪಡೆಗೊಂಡಿಲ್ಲ, ಪಕ್ಷದ ಎಲ್ಲಾ ಮುಖಂಡರೊಂದಿಗೆ ಚರ್ಚಿಸಿಲ್ಲ, ತಮ್ಮಷ್ಟಕ್ಕೆ ತಾವೇ ಅಭ್ಯರ್ಥಿ ಎಂದು ಬಿಂಬಿಸಿಕೊಂಡಿದ್ದಾರೆ ಎಂದರು. ಇ ವಿನಯ್ ಕುಮಾರ್ ಇವರು ನಗರದ ಅಭ್ಯರ್ಥಿ ಎಂದು ಕುಮಾರಸ್ವಾಮಿ ಘೋಷಣೆ ಮಾಡದೇ ಇದ್ದರೂ ಅವರೇ ಅಭ್ಯರ್ಥಿ, ಎಚ್ಡಿ ಕುಮಾರಸ್ವಾಮಿ ಅವರ ಸೂಚನೆ ಮೇರೆಗೆ ಪ್ರಚಾರ ಕೈಗೊಳ್ಳಲಾಗಿದೆ ಎಂದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದ ಪಕ್ಷಕ್ಕೆ ಹಿನ್ನಡೆಯಾಗಲು ಕಾರಣವಾಯಿತು. ಹಿಂದಿನ ಕಹಿ ಘಟನೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಲಾಗಿದೆ. ಹೊಂದಾಣಿಕೆ ಮಾಡಿಕೊಂಡಿರುವ ಕುರಿತು ಚುನಾವಣೆ ನಡೆದ ಬಳಿಕ ನಾನೇ ಹೇಳಿರುವುದಾಗಿ ಹೇಳಿದರು. ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಜೆಡಿಎಸ್ ಕಾರ್ಯಕ್ರಮ ನಡೆಯಲಿದೆ ಎಂದರು. ಶಾಸಕ ಡಾ ಶಿವರಾಜ್ ಪಾಟೀಲ್, ಕೆ ಶಿವನಗೌಡ ನಾಯಕ್ ಸೇರಿ ಅನೇಕರು ಪಕ್ಷಕ್ಕೆ ಟೋಪಿ ಹಾಕಿ ಹೋಗಿದ್ದಾರೆ. ಅವರು ಬೇರೆಯವರಿಗೆ ಟೋಪಿ ಹಾಕಿರುವುದಾಗಿ ಹೇಳುವುದು ಎಷ್ಟು ಸರಿ ಎಂದರು. ಶುಕ್ರವಾರ ಇಡೀ ರಾಜ್ಯದಲ್ಲಿ 19ಕ್ಕೆ ಪ್ರಾರಂಭ ಮಾಡಬೇಕಂತಕ್ಕಂಥ ಆದೇಶ ಇರೋದ್ರಿಂದ ನಮ್ಮ ನರಸಿಂಹ ನಾಯಕರು ತಮ್ಮ ಗುರುಗಳ ಕೇಳಿದಾಗ ನಾಳೆನೇ ಪ್ರಾರಂಭ ಮಾಡುವಂತಕ್ಕಂಥದ್ದನ್ನು ಹೇಳಿರುವ ಸಂದರ್ಭದಲ್ಲಿ ನಾಳೆ ಚಂದ್ರಬಂಡದ ಗ್ರಾಮ ದೇವತೆ ಆಗಿರತಕ್ಕಂಥ ಮಾರಮ್ಮನ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿ ಅಲ್ಲಿಂದಲೇ ಆ ಚಂದ್ರಬಂಡ ತಾಲೂಕು ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ 7-8 ಹಳ್ಳಿಗಳು ಬಂದರೆ ಕೂಡ ಬೆಳಗ್ಗೆಯಿಂದ ರಾತ್ರಿ 8 ಗಂಟೆವರೆಗೆ ಆ ಹಳ್ಳಿಗಳಲ್ಲಿ ತಿರುಗಿ ಮನೆ ಮನೆಗೆ ಕರಪತ್ರ, ಸ್ಟಿಕ್ಕರ್ಸ್ ಮತ್ತು ನಮ್ಮ ಸಂದೇಶ. ಈಗ ಕುಮಾರಣ್ಣನವರ ಸಾಧನೆಗಳು, ಪಂಚರತ್ನ ಯೋಜನೆಗಳನ್ನ ಹೊತ್ತುಕೊಂಡು ಬಂದಿರತಕ್ಕಂಥ ಎಲ್ಇಡಿ ಗಾಡಿ ಕೂಡ ತಂದಿದೀವಿ, ತಮ್ಮ ಮುಂದೆ ಎಲ್ಇಡಿ ಗಾಡಿಯನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಇದು ಗ್ರಾಮ ವಾಸ್ತವ್ಯ ನಾಳೆ ಪೂಜೆ ಮೂಲಕ ನಾಳೆ ರಾತ್ರಿ 1 ಪಂಚಾಯಿತಿಯಲ್ಲಿ ಗ್ರಾಮ ವಾಸ್ತವ್ಯ ಪ್ರಾರಂಭ ಗ್ರಾಮಾಂತರದಿಂದ ಪ್ರಾರಂಭ ಆಗುತ್ತೆ.
ಇದು 35 ಗ್ರಾಮ ಪಂಚಾಯತಿಗಳಲ್ಲಿ ನಿರಂತರವಾಗಿ ಬೆಳಗ್ಗೆ 8 ಗಂಟೆಯಿಂದ ಸುಮಾರು 7-8 ಹಳ್ಳಿಗಳಲ್ಲಿ ನಮ್ಮ ಪ್ರಚಾರವನ್ನು ಮಾಡುತ್ತಾ ನಮ್ಮ ಸಂದೇಶಗಳನ್ನು ಹೇಳ್ತಾನೆ ನಾವು ರಾತ್ರಿ ಗ್ರಾಮ ವಸ್ತಿಯನ್ನ ಆಯಾ ಜನ ಯಾವ ಹಳ್ಳಿಯನ್ನ ತೀರ್ಮಾನ ಮಾಡ್ತಾರೋ ಆ ಹಳ್ಳಿಯಲ್ಲಿ ನಮ್ಮ ಗ್ರಾಮಾಂತರದ ಅಭ್ಯರ್ಥಿ ಆಗಿರ್ತಕ್ಕಂಥ ಸಣ್ಣನರಸಿಂಹ ನಾಯಕ್ ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಿಜಾಮುದ್ದೀನ್ ಮತ್ತು ಅವರ ಸಂಗಡಿಗರು ಸುಮಾರು 40-50 ಜನ ಗ್ರಾಮ ವಾಸ್ತವ್ಯವನ್ನು ಮಾಡ್ತಾರೆ ಬೆಳಗ್ಗೆ ಆ ಭಾಗದ ಜನ ಸುಮಾರು 200-300 ಜನ ನಮ್ಮ ನಾಯಕರು ನಮ್ಮ ಪಕ್ಷದ ಪದಾಧಿಕಾರಿಗಳು ಕೂಡ ನಾವು ಮುಂದಾಗ ನಾನು ಪ್ರತಿ ಗ್ರಾಮ ಪಂಚಾಯಿತಿಯ ವಸ್ತಿ ಸಂದರ್ಭದಲ್ಲಿ ಜಿಲ್ಲೆಯ ಮುಖಂಡರು ನಾವು ಭಾಗವಹಿಸ್ತೀವಿ ಜಿಲ್ಲೆಯ ಮುಖಂಡರು ಭಾಗವಹಿಸಿ ಅವರಿಗೆ ಅಲ್ಲಿರ್ತಕ್ಕಂಥ ಜನರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 20ರಂದು ನಾವು ನಗರದ 35 ವಾರ್ಡ್ಗಳಲ್ಲಿ ಪ್ರತಿ ಒಂದು ದಿನ ವಾರ್ಡ್ ಬೆಳಗ್ಗೆ 8ರಿಂದ ಸಾಯಂಕಾಲ 8ರವರೆಗೆ ಆ ವಾರ್ಡ್ನಲ್ಲಿ ಪ್ರದರ್ಶನೆ ಮಾಡಿ ಆ ವಾರ್ಡಿನ ಕಷ್ಟ ಸುಖಗಳು ಅಲ್ಲಿರ್ತಕ್ಕಂಥ ಕಳೆದ ಸಲ 2 ಲಕ್ಷವನ್ನು ಸಾಲ ಮನ್ನಾ ಮಾಡಿರ್ತಕ್ಕಂಥ ಕುಮಾರಣ್ಣನವರು ರೈತರು ಇದರಿಂದ ಸಾಲ ಮನ್ನಾ ಮಾಡಿದರೆ ಸಾಲವು ಈಗ ಬೆಳೆ ಇಳುವರಿ ಕಡಿಮೆ ಆದಾಗ ಅವರ ಪರಿಸ್ಥಿತಿಗಳೇನು ಅಂತಕ್ಕಂಥದ್ದನ್ನ ಮೊನ್ನೆ ನಾವು ಅವರ ಗಮನಕ್ಕೆ ತಂದಿದ್ದೀವಿ ರಾಯಚೂರು ಜಿಲ್ಲೆಯ ಹಲವಾರು ಪ್ರದೇಶಗಳಲ್ಲಿ ಹತ್ತಿ ಮತ್ತು ಮೆಣಸಿನಕಾಯಿ ಇಳುವರಿ ಕಡಿಮೆ ಆಗಿ ಬೆಲೆ ಬೆಂಬಲ ಕಡಿಮೆ ಆಗಿ ಇಡೀ ರೈತರು ತಾವು ಆಗಿರ್ತಕ್ಕಂಥ ದುಡ್ಡನ್ನ ಬೆಳೆ ಬಂದ ಮೇಲೆ ತೆಗೆದುಕೊಳ್ಳಕ್ಕಾಗದ ಸಾಲಗಾರನಾಗಿ ಮತ್ತೆ ಆತ್ಮಹತ್ಯೆಗೆ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಕುಮಾರಣ್ಣನ ಗಮನಕ್ಕೆ ತಂದಾಗ ಕುಮಾರಣ್ಣನವರು ಮುಂದಿನ ದಿನಗಳಲ್ಲಿ ರೈತರು ಯಾವುದೇ ಕಾರಣಕ್ಕೂ ಕೂಡ ಆತ್ಮಹತ್ಯೆ ದಾರಿಗಿಲ್ಲದಂತ ಸುಸಜ್ಜಿತವಾದಂತ ಅವರ ಹೊಲಗಳಿಗೆ ನೀರನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀನಿ ಜೊತೆಯಲ್ಲಿ ಪ್ರತಿ 1 ಎಕರೆಗೆ 10,000 ರೂಪಾಯಿ ಬಿತ್ತನೆ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಅವರಿಗೆ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜ ಗೊಬ್ಬರ ಕೂಲಾಳಿಗಳಿಗೆ ಬೇಕಾಗ್ತಕ್ಕಂಥ ಹಣವನ್ನ ಸರ್ಕಾರವೇ ಪ್ರತಿ 1 ಎಕರೆಗೆ 10,000 ರೂಪಾಯಿಯನ್ನ ನಾವು ಅವರ ಮನೆ ಬಾಗಿಲಿ ಅವರ ಅಕೌಂಟ್ ಕೊಡ್ತೀವಿ ಅಂತಕ್ಕಂಥ ಘೋಷಣೆಯನ್ನ ಈಗಾಗಲೇ ಮಾಡಿರ್ತಕ್ಕಂಥದ್ದು ಯುವ ಸಬಲೀಕರಣ ಮಹಿಳಾ ಸಬಲೀಕರಣ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದೆ ಯುವಕರಿಗೆ ಮಹಿಳೆಯರಿಗೆ ಈಗಿನ ತಾಂತ್ರಿಕ ದೃಷ್ಟಿಕೋನ ಇಟ್ಟುಕೊಂಡು ಅವರಿಗೆ ಯಾವ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೇಕಂತಕ್ಕಂಥದ್ದು ಈಗಾಗಲೇ ಒಂದು ನೀರಿನ ರಾಶಿಯನ್ನು ಕುಮಾರಣ್ಣನವರು ಹಾಕಿಕೊಂಡು ಪಂಚರತ್ನ ಯಾತ್ರೆಯನ್ನ ನಾವು ಇವತ್ತು ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ ಇದನ್ನೇ ಈಗಾಗಲೇ ನಾವು ರಾಯಚೂರು ಗ್ರಾಮಾಂತರ ಮತ್ತು ರಾಯಚೂರು ನಗರ ಕುಮಾರಣ್ಣನವರ ಆದೇಶದ ಮೇರೆಗೆ ಪ್ರತಿಯೊಂದು ಮನೆ ಮನೆಗೆ ಕುಮಾರಣ್ಣನವರ ಏನು ಘೋಷಣೆಗಳು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ 30 ಹಾಸಿಗೆಗಳುಳ್ಳ ಸುಸಜ್ಜಿತವಾದಂತ ಎಲ್ಲ ಶಸ್ತ್ರಚಿಕಿತ್ಸೆಗಳು ಅಲ್ಲೇ ಮಾಡ್ತಕ್ಕಂಥದ್ದು ಮತ್ತು 24x7 ವೈದ್ಯರು ಶುಶ್ರೂಷಕರು ಇರತಕ್ಕಂತ ಒಂದು ಅದ್ಭುತವಾದಂತ ಆಸ್ಪತ್ರೆ ಅದು ವಿತೌಟ್ ಬಿಲ್ ಇರಲಾದಂತ ಆಸ್ಪತ್ರೆಯನ್ನ ಮಾಡ್ತೀವಂತೇಳಿ ಈಗಾಗಲೇ ನಾವು ಪಂಚರತ್ನ ಯೋಜನೆಯಲ್ಲಿ ಪ್ರಥಮವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಎರಡನೇದು ಈ ರಾಜ್ಯದಲ್ಲಿ ಖಾಸಗೀಕರಣ ಮೂಲಕ ಶಿಕ್ಷಣವನ್ನ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಇವತ್ತು ಒಂದೊಂದು ಎಲ್ಕೆಜಿಯಿಂದ 1 ಲಕ್ಷ 2 ಲಕ್ಷ ಇಟ್ಟು ಯಾವುದೋ ಆನ್ಲೈನ್ ಕಾಲು ಬಸ್ಗಳನ್ನ ಬಿಟ್ಟು ಮಕ್ಕಳಿಗೆ ಇವತ್ತು ಶಿಕ್ಷಣವನ್ನ ದೋಸ್ತಕ್ಕಂತ ಇದನ್ನ ಮನವರಿಕೆ ಮಾಡಿಕೊಂಡು ಕುಮಾರಣ್ಣನವರು ಇವತ್ತು ಖಾಸಗಿ ಶಾಲೆಗಳ ಮಾದರಿಯಲ್ಲಿದೆ ಅದಕ್ಕಿಂತ ಹೆಚ್ಚಿನ ಉತ್ತಮವಾಗಿ ಗ್ರಾಮ ಪಂಚಾಯಿತಿ ಒಂದು ಮತ್ತು ಪಟ್ಟಣಗಳಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಇ ವಿನಯ್ ಕುಮಾರ್ ಮಾತನಾಡಿ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಅವಿಶ್ವಾಸ ಮಂಡಿಸಿದ್ದ ದಿನದಂದು ಹೇಳಿರುವಂತೆ ರಾಯಚೂರು ವಿಧಾನಸಭೆಗೆ ಜೆಡಿಎಸ್ನಿಂದ ಸ್ಪರ್ಧಿಸಲು ನಿರ್ಧರಿಸಿರುವೆ ಪಕ್ಷದ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರ ಒಪ್ಪಿಗೆ ನಂತರವೇ
ಪ್ರಚಾರ ಪ್ರಾರಂಭಿಸುವುದಾಗಿ ಹೇಳಿದರು. ನಗರದಲ್ಲಿ ಜಿಲ್ಲಾಧಿಕಾರಿಗಳ ಮನೆ ಮುಂದೆ ರಸ್ತೆ ಸೇರಿ ಅನೇಕ ರಸ್ತೆಗಳ ಡಾಂಬರೀಕರಣ ನಡೆಸಲಾಗುತ್ತಿದೆ. ಅರೆ ಬೇನಾಮಿ ಟೆಂಡರ್ ನಡೆದಿದೆ. ವಿಮಾನ ನಿಲ್ದಾಣ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿಲ್ಲ. ನಗರ ಶಾಸಕರು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತಿಲ್ಲ ಎಂದರು. ನನ್ನ ಮಗ ನಿಖಿಲ್ ಬೇರೆ ಅಲ್ಲ, ವಿನಯ್ ಬೇರೆ ಅಲ್ಲ,
ग्रामीण विधानसभा क्षेत्र जेडीएस अभ्यर्थी नरसिंह नायक एच डी कुमारस्वामी नडेदिरुव अभिवृद्धि पंचरत्न योजने प्रचार कार्य क्षेत्र व्याप्तियल्लि नडेसलागुत्तदे क्षेत्रदल्लि 100 क्कू हेच्चु ग्रामगळल्लि मोदल सुत्तिन प्रचार कैगोंडिरुवुदागि हेळिदरु याकंद्रे नावु नाळेनिंदने ग्रामीण क्षेत्रदल्लि ग्राम वास्तव अन्कोंडिवि कुमारण्णन पंचरत्न यात्रे प्रति मने मनेगे तलुपबेकु ईगले नावु 178 हळ्ळि ओंदु रौंड नावु ओडिदिवि ಮತ್ತೀಗ ಮುಂದಿನ ದಿನಗಳಲ್ಲಿ 186 ಹಳ್ಳಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಗಳಿಗೆ ನಾವು ಮುಂಜಾನೆ 6 ಗಂಟೆಯಿಂದ ರಾತ್ರಿ 9:30 ತನ ನಾವು ತಿರುಗಾಡಿ ಪ್ರತಿ ಹಳ್ಳಿಗೆ ಪ್ರತಿ ಮನೆಗೆ ಹೋಗಿ ನಾವು ನಮ್ಮ ಕುಮಾರಣ್ಣನ ಒಂದು ಪ್ರತಿ ಪಂಚರತ್ನದಾಗ ಏನೇನು ಅಮ್ಮಿಕೊಂಡಿರ್ತಾರೆ ಅವೆಲ್ಲ ಪ್ರತಿ ಗ್ರಾಮಕ್ಕೆ ಮುಟ್ಟಿಸಿ ಇಂದ ಸಾಲ ಮನ್ನಾ ಮಾಡಿದಾಗಲಿ ಈಗ ಮುಂದನು ಸಾಲ ಮನ್ನಾ ಮಾಡೋದಾಗಲಿ ಪ್ರತಿ ಎಕರೆಗೆ ಒಂದು 10,000 ರೂಪಾಯಿ ಹಾಕೋದಾಗಲಿ ಅವೆಲ್ಲ ಕುಮಾರಣ್ಣನ ಯೋಜನೆಗಳವ ಅದೇ ಮತ್ತೆ 60 ವರ್ಷ ಆದವರಿಗೆ ಪೆನ್ಷನ್ 5,000 ರೂಪಾಯಿ ಮಾಡ್ತೇವೆ ಅಂತ ಅದನ್ನು ಪ್ರತಿಯೊಬ್ಬರಿಗೆ ಘೋಷಣೆ ಆಗಿದ ಅವೆಲ್ಲ ನಾವು ಪ್ರತಿ ಮನೆ ಹೆಣ್ಮಕ್ಕಳಿಗೆ ತಾಯಂದ್ರಿಗೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಸಂಪೂರ್ಣ ಮನ್ನಾ ಮಾಡುತ್ತೇವೆ ಅಂತ ಹೇಳಿದ್ರೆ ಅದನ್ನು ಘೋಷಣೆ ಆಗಿದ ಅವೆಲ್ಲ ನಾವು ಪ್ರತಿ ಮನೆಗೆ ಮುಟ್ಟಿಸಿ ಪ್ರತಿ ಮನೆ ಮನೆಗೆ ನಾವೆಲ್ಲ ವಿಚಾರ ತಲುಪಿ ನಾವು ಗ್ರಾಮದಲ್ಲೇ ಅಲ್ಲೇ ವಾಸ್ತವ್ಯ ಮಾಡಿ 35 ದಿವಸ 35 ಪಂಚಾಯತ್ಗಳಲ್ಲಿ ಅಲ್ಲೇ ಮಲ್ಕೊಂಡು ಅಲ್ಲೇ ನಾವು ಪ್ರತಿ ಮನೆಗೆ ಪಂಚರತ್ನ ಯೋಜನೆಯನ್ನು ಮುಟ್ಟಿಸಬೇಕಂತೇಳಿ ನಾವು ಅಮ್ಮಿಕೊಂಡಿವಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ನಮ್ಮ ಮೇಲೆ ಸದಾ ಇರಲಿ ಅಂತೇಳಿ ನಾವು ನನ್ನ ನಮಸ್ಕಾರಗಳು ನಿಮಗೆ ತಿಳಿಸ್ತೀವಿ ಈ ಸಂದರ್ಭದಲ್ಲಿ ಎನ್ ಶಿವಶಂಕರ್ ಲಕ್ಷ್ಮೀಪತಿ ಗಾಣದಾಳ್ ಗ್ರಾಮೀಣ ಜೆಡಿಎಸ್ ಅಧ್ಯಕ್ಷ ನಿಜಾಮುದ್ದೀನ್ ಮಹಿಳಾ ಘಟಕದ ಅಧ್ಯಕ್ಷೆ ಫಾತಿಮಾ ಹುಸೇನ್ ವಿಶ್ವನಾಥ್ ಉಪಸ್ಥಿತರಿದ್ದರು ಮಹಾಶಿವರಾತ್ರಿ ಅಂಗವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಫೆಬ್ರವರಿ 18ರಿಂದ 20ರವರೆಗೆ ನಗರದ ಬಸವೇಶ್ವರ ವೃತ್ತದ ಬಳಿ ವಾಲ್ಕಟ್ ಮೈದಾನದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಂಚಾಲಕಿ ಸ್ಮಿತಕ್ಕ ಹೇಳಿದರು ಮಹಾಶಿವರಾತ್ರಿ ಅಂಗವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಫೆಬ್ರವರಿ 18ರಿಂದ 20ರವರೆಗೆ ನಗರದ ಬಸವೇಶ್ವರ ವೃತ್ತದ ಬಳಿ ವಾಲ್ಕಟ್ ಮೈದಾನದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಂಚಾಲಕಿ ಸ್ಮಿತಕ್ಕ ಹೇಳಿದರು
ಅವರು ಇಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಫೆಬ್ರವರಿ 18 ರಂದು ಬೆಳಗ್ಗೆ ವಿಶ್ವವಿದ್ಯಾಲಯ ಆವರಣದಲ್ಲಿ ಶಿವಧ್ವಜಾರೋಹಣ ನೆರವೇರಲಿದೆ 10 ಗಂಟೆಗೆ ಆಧ್ಯಾತ್ಮಿಕ ಚಿತ್ರಗಳ ಪ್ರದರ್ಶನ ಸಂಜೆ 4 ಗಂಟೆಗೆ ನಗರದ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಿಂದ ಶಾಂತಿ ಯಾತ್ರೆ ಅಂಬೇಡ್ಕರ್ ವೃತ್ತದ ಮೂಲಕ ತೀನ್ ಕಂದೀಲ್ ಚಂದ್ರಮಾಳೇಶ್ವರ ವೃತ್ತದ ಮೂಲಕ ವಾಲ್ಕಟ್ ಮೈದಾನಕ್ಕೆ ಆಗಮಿಸಲಿದೆ ಸಂಜೆ 6:30ಕ್ಕೆ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ನಡೆಯಲಿದೆ ಹ್ಯಾಲೋಗ್ರಾಫಿಕ್ ಶಿವಲಿಂಗ ಉದ್ಭವ ಲಿಂಗದ ಪ್ರದರ್ಶನ ಆಧ್ಯಾತ್ಮಿಕ ರಹಸ್ಯ ತುಂಬಿದ ಚಿತ್ರ ಪ್ರದರ್ಶನ ನಡೆಯಲಿದೆ ಫೆಬ್ರವರಿ 19 ರಂದು ಬೆಳಗ್ಗೆ 9 ಗಂಟೆಗೆ ವಾಸವಿ ನಗರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಶಾಂತಿ ಯಾತ್ರೆ ಶಿವಧ್ವಜಾರೋಹಣ ನಡೆಯಲಿದೆ ಸಂಜೆ ವಾಲ್ಕಟ್ ಮೈದಾನದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಾಯಕರಿಂದ ಗಾನ ಸುದೆ ನಡೆಯಲಿದೆ ಫೆಬ್ರವರಿ 20 ರಂದು ಸೋಮವಾರ ಸಂಜೆ ವಾಲ್ಕಟ್ ಮೈದಾನದಲ್ಲಿ ಹಳಿಯಾಳದ ತಂಡದಿಂದ ಬೊಂಬೆಯಾಟ ಪ್ರದರ್ಶನವಾಗಲಿದೆ ಎಲ್ಲಾ ಧರ್ಮಗಳಿಗೂ ದೇವರು ಒಬ್ಬನೇ ನಿರಾಕರವಾದ ದೇವರನ್ನು ಧ್ಯಾನದ ಮೂಲಕ ಸತ್ಕಾರಗೊಳಿಸಿಕೊಳ್ಳಬೇಕಿದೆ ಎಂದರು ಜಿಲ್ಲೆಯ ಚುನಾಯಿತ ಜನಪ್ರತಿನಿಧಿಗಳು ಧರ್ಮಗುರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಲ್ಲಾ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಫೆಬ್ರವರಿ 21 ರಿಂದ 24 ರವರೆಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಆವರಣದಲ್ಲಿ ಒತ್ತಡ ಮುಕ್ತತೆಗಾಗಿ ರಾಜಯೋಗ ಶಿಬಿರ ನಡೆಯಲಿದೆ ಪ್ರತಿದಿನ ಸಂಜೆ 6 ರಿಂದ 7 ಗಂಟೆವರೆಗೆ ನಡೆಯಲಿರುವ ಶಿಬಿರದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ವಿಶೇಷವಾಗಿ ಹೇಳಬೇಕಾದರೆ ಶಿವಜಯಂತಿ ಮಹೋತ್ಸವದ ಕಾರ್ಯಕ್ರಮವನ್ನು ಇಂದಿನಿಂದ ಅಂದರೆ 16ನೇ ತಾರೀಕಿನಿಂದ ಶಕ್ತಿ ನಗರದ ಕೇಂದ್ರದಲ್ಲಿ ಶಿವಧ್ವಜಾರೋಹಣ ಹಾಗೂ ಶಾಂತಿ ಯಾತ್ರೆ 19ನೇ ತಾರೀಕು ಭಾನುವಾರ ಬೆಳಗ್ಗೆ ವಾಸವಿ ನಗರದ ಈಶ್ವರೀಯ ವಿಶ್ವವಿದ್ಯಾಲಯದ ಕೇಂದ್ರದಲ್ಲಿ ಶಿವಧ್ವಜಾರೋಹಣ ಮತ್ತು ಶಾಂತಿ ಯಾತ್ರೆ ಈ ಪ್ರಕಾರವಾಗಿ ಶಿವರಾತ್ರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಶಿವ ದರ್ಶನವನ್ನ ಮಾಡಿ ಪುನೀತರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ ಭಾರತ ದೇಶ ಆಚರಿಸುತ್ತಾ ಬರ್ತಾ ಇದೆ ಈ ವರ್ಷವೂ ಸಹಿತ ಮಹಾಶಿವ ಜಯಂತಿಯ ಪ್ರಯುಕ್ತ ದಿನಾಂಕ 18 19 20 ಮೂರು ದಿನಗಳ ಕಾರ್ಯಕ್ರಮವನ್ನ ವಾಲ್ಕಾಟ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮೂರು ದಿನದ ಕಾರ್ಯಕ್ರಮದಲ್ಲಿ ವಿಶೇಷ ಎಂದರೆ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಉದ್ಭವ ಲಿಂಗದ ದರ್ಶನ ಹಾಗೂ ಆಧ್ಯಾತ್ಮ ಮತ್ತು ವಿಜ್ಞಾನದ ಸುಂದರ ಸಮಾಗಮ ಇರುವಂತ ಹಾಲೋಗ್ರಾಫಿಕ್ ಶಿವಲಿಂಗದ ದರ್ಶನ ಧ್ಯಾನ ಮಂಟಪ ಅದ್ಭುತ ಆಧ್ಯಾತ್ಮಿಕ ರಹಸ್ಯ ಇರುವಂತ ಚಿತ್ರ ಪ್ರದರ್ಶನಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ 18ನೇ ತಾರೀಕು ಉದ್ಘಾಟನಾ ಮಹೋತ್ಸವ 19ನೇ ತಾರೀಕು ಸಾಂಸ್ಕೃತಿಕ ಮಹೋತ್ಸವ 20ನೇ ತಾರೀಕು ಗೊಂಬೆಯಾಟ ಹಳಿಯಾಳದಿಂದ ಸರ್ವ ಧರ್ಮದವರಿಗೂ ಭಗವಂತ ಒಬ್ಬನೇ ಎನ್ನುವ ಸಂದೇಶವನ್ನು ಎಲ್ಲರಿಗೂ ಎಲ್ಲರ ಮನದಲ್ಲಿ ಮೂಡಿಸುವುದಕ್ಕಾಗಿ ಹಳಿಯಾಳದಿಂದ ಗೊಂಬೆಯಾಟ ತಂಡದವರು ರಾಯಚೂರಿಗೆ ಆಗಮಿಸುತ್ತಿದ್ದಾರೆ ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಸಾರ್ವಜನಿಕವಾಗಿ ಈ ಒಂದು ಗೊಂಬೆ ಆಟದ ಪ್ರದರ್ಶನ ಇದೆ ಇದು 20ನೇ ತಾರೀಕು ಇರ್ತದೆ ಸೊ ಎಲ್ಲ ಕಾರ್ಯಕ್ರಮಗಳ ಒಂದು ಲಾಭವನ್ನು ಎಲ್ಲರೂ ಸಾರ್ವಜನಿಕರು ಪಡ್ಕೊಳ್ಬೇಕಾಗಿ ನಾವು ವಿನಂತಿಸಿಕೊಡ್ತೀವಿ ಈ ಸಂದರ್ಭದಲ್ಲಿ ದೇವಣ್ಣ ನಾಯಕ್ ಅಮರೇಗೌಡ ಜಗದೀಶ್ ಪಾಟೀಲ್ ಉಪಸ್ಥಿತರಿದ್ದರು ಗೋವಿ ವಡ್ಡಾರ ಸಮಾಜದಿಂದ ಯಾವುದೇ ಹಣ ದುರ್ಬಳಕೆ ಮಾಡಿಕೊಂಡಿಲ್ಲ ದುರುದ್ದೇಶ ಪೂರಕವಾಗಿ ಸತ್ಯಪ್ಪ ಕಾಶಿನಾಥ್ ಸುಳ್ಳು ಆರೋಪ ಮಾಡುವ ಮೂಲಕ ಸಮಾಜ ಜನರಿಗೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ ಎಂದು ಸಮಾಜ ಜಿಲ್ಲಾಧ್ಯಕ್ಷ ಹನುಮಂತರಾಮ್ ನಗರ್ ಹೇಳಿದರು ಭೋವಿ ವಡ್ಡರ ಸಮಾಜದಿಂದ ಯಾವುದೇ ಹಣ ದುರ್ಬಳಕೆ ಮಾಡಿಕೊಂಡಿಲ್ಲ ದುರುದ್ದೇಶ ಪೂರ್ವಕವಾಗಿ ಸತ್ಯಪ್ಪ ಕಾಶಿನಾಥ್ ಸುಳ್ಳು ಆರೋಪ ಮಾಡುವ ಮೂಲಕ ಸಮಾಜದ ಜನರಿಗೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ ಎಂದು ಸಮಾಜ ಜಿಲ್ಲಾಧ್ಯಕ್ಷ ಹನುಮಂತರಾಮನಗೌಡ ಹೇಳಿದರು ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಗೆ ಅನೇಕ ದಾನಿಗಳು ಹಣ ನೀಡಿದ್ದು ನಿಜ ಆದರೆ ಜಯಂತಿ ಕಾರ್ಯಕ್ರಮಕ್ಕೆ ಆಗಿರುವ ಖರ್ಚ ವೆಚ್ಚಗಳ ಲೆಕ್ಕಪತ್ರ ನೀಡಲು ಸಿದ್ದವಿದ್ದು ಎರಡು ಬಾರಿ ಸಭೆ ಕರೆದರೂ ಸಭೆಗೆ ಹಾಜರಾಗದೆ ಇರುವವರೇ ಸುಳ್ಳು ಆರೋಪ ಮಾಡುತ್ತಿದ್ದಾರೆ 5 ಮತ್ತು 12ರಂದು ಸಮಾಜ ಸಭೆ ಕರೆಯಲಾಗಿದ್ದು ಬಾರದೇ ಇರುವುದರಿಂದ ಸಭೆ ಮುಂದೂಡಲಾಗಿದೆ ಈಗಲೂ ಲೆಕ್ಕಪತ್ರ ನೀಡಲು ಸಿದ್ದವಿದೆ ಸುಳ್ಳು ಆರೋಪ ಮಾಡುವವರ ಪ್ರಮಾಣ ಮಾಡಿ ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದರು ಸಮಾಜವನ್ನು ಕಟ್ಟಿ ಬೆಳೆಸಿದ್ದು ಸಮಾಜಕ್ಕೆ ಮೋಸ ಮಾಡುವ ಅವಶ್ಯಕತೆ ಇಲ್ಲ ಆರೋಪ ಸಾಬೀತಾದರೆ ಶಿಕ್ಷೆಗೆ ಸಿದ್ದ ಎಂದರು ಸಮಾಜ ಗೌರವವನ್ನು ಬೀದಿಯಲ್ಲಿ ನಿಂತು ಪರಿಹರಿಸಿಕೊಳ್ಳಬಾರದು ಸಭೆಗೆ ಆಗಮಿಸಿ ಚರ್ಚಿಸುವ ಮೂಲಕ ಪರಿಹರಿಸಿಕೊಳ್ಳಬೇಕು ಕಾಶಿನಾಥ್ ಕವಿತಾಳ್ ಎಂಬುವವರು ಸಮಾಜ ಉಪಾಧ್ಯಕ್ಷರಾಗಿದ್ದರೂ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಸಹಕಾರ ಸಂಘಗಳ ಪದಾಧಿಕಾರಿಗಳು ಸೂಕ್ತ ದಾಖಲೆ ಒದಗಿಸುವುದಾಗಿ ಹೇಳಿದರು
ಸತ್ಯಪ್ಪ ಕಾಶಿನಾಥ್ ಮತ್ತು ತಿಮ್ಮಪ್ಪ ಇವರು ಮಾರಪ್ಪ ಮಾಜಿ ಅಧ್ಯಕ್ಷರು ಲಕ್ಷ್ಮ ಇವರು ಐದು ಮಂದಿ ಸೇರಿದ ಆರೋಪ ಮಾಡಿದ್ರಲ್ಲ ನಾಳೆಗೆ ತಾಕತ್ತಿದ್ರೆ ರಾಮಲಿಂಗೇಶ್ವರ ಗುಡಿಯಲ್ಲಿ ಬಹಿರಂಗ ಸಭೆ ಇಡ್ತೀನಿ ಅಲ್ಲಿ ಬಂದು ಲೆಕ್ಕ ಮತ್ತೆ ತೋರ್ಬೇಕು ದೇವರ ಮೇಲೆ ಪ್ರಮಾಣ ಮಾಡ್ತೀನಿ ನಾನು ಸುಳ್ಳು ಹೇಳೋದಲ್ಲ ಸರ್ ಪ್ರಮಾಣ ಮಾಡ್ತೀನಿ ನಾನು ತಪ್ಪು ಮಾಡಿದಿ ಅಂತ ಅಂದ್ರೆ ಅವ್ರು ಕೇಳಬೇಕು ದೇವ್ರ ಮೇಲೆ ಇಸ್ಕೊಂಡ್ರೆ ನಾನು ತಪ್ಪು ಮಾಡಿಲ್ಲಪ್ಪ ಅಂತ ನಾನು ಕೈ ದೇವ್ರ ಮೇಲೆ ಕೈ ಇಟ್ಟು ಹೇಳ್ತೇನೆ ಸತ್ಯ ಇವರು ನಿಮ್ ತಾಕತ್ತಿದ್ರೆ ಮುಂದೆ ಮಿಟಿಂಗ್ ತರ್ತೀನಿ ಆಯ್ತಾ ಬರ್ರಿ ಲೆಕ್ಕ ಮತ್ತೆ ತಗೊಳ್ಳಿ ಸುಳ್ಳು ಸುಳ್ಳು ಆರೋಪ ಮಾಡ್ಬಾರ್ದು ಯಾಕಂದ್ರೆ ಸಮಾಜ ಮಾಡೋದು ಅಂತ ಬರ ಮುಗಿತಾರೆ ನನ್ನ ಮಾಡೋದಿಲ್ಲ ನಿಮ್ಗೆಲ್ಲರೂ ಇದ್ದು ಅಂತ ತಿಳ್ಕೊಳ್ಳಿ ಫಸ್ಟ್ ಅಲ್ಲ ಈಗ ಜಿಲ್ಲಾ ಘಟಕ ವಿಸರ್ಜನೆ ಮಾಡಿ ಸಭೆ ಮಾಡಿ ವಿಸರ್ಜನೆ ಮಾಡಿ ಅಂತ ಕಾಶಿನಾಥ್ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಸಿರಿ ಸಿದ್ದರಾಮೇಶ್ವರ ಜಯಂತಿ ಹದಿನೈದು ತಾರೀಕು ಜನವರಿ ಇದೆ ಅಂತ ಎಲ್ಲರಿಗೂ ಹೇಳಿದ್ವಿ ಪ್ರೆಸ್ ಮೀಟಿಂಗ್ ಕರೆದಿದ್ವಿ ಎಲ್ಲರೂ ಕೊಟ್ಟಿದ್ವಿ ಐಬಿಎಲ್ ಮೀಟಿಂಗ್ ಕರೆದಿದ್ವಿ ಐಬಿಎಲ್ ಮೀಟಿಂಗ್ ಕರೆದಿದ್ವಿ ಸರ್ ಹೋದ ಮೀಟಿಂಗ್ ಮತ್ತು ಪ್ರೆಸ್ ಮೀಟಿಂಗ್ ಮಾಡಿದ್ವಿ ನಿಮ್ಗೆ ಎಲ್ಲರೂ ಗೊತ್ತಿದೆ ಅವ್ರು ಮೀಟಿಂಗ್ ಕರೆದಾಗ ಲೆಕ್ಕಪತ್ರ ಕೊಡಿ ಅಂತ ಹೇಳಿದ್ರು ಜಯಂತಿ ಆದ ಮೊದಲನೇ ಲೆಕ್ಕಪತ್ರ ಕೇಳಿದ್ರು ಸರ್ ನಮ್ಗೆ ವಾಟ್ಸಪ್ನಲ್ಲೇ ಹಾಕಿದ್ದಾರೆ ಆದ್ರೆ ಒಂದು ಗೌರ್ಮೆಂಟ್ ಮುಖಾಂತರ ನಾವು ಯಾರು ಹೇಳಿಲ್ಲ ವಾಟ್ಸಪ್ ನಾವು ಹೆಚ್ಚು ನೋಡೋಣ ಏನ್ ಸರ್ ಅವತ್ತು ಯಾರು ನಮಗೆ ನನಗೆ ಗೊತ್ತೇ ಇಲ್ಲ ಇದು ಮತ್ತೆ ಒಂದು ವಾರ ಮೀಟಿಂಗ್ ಕರೆದ ಮತ್ತೆ ಅವತ್ತು ಕರೆದಾಗ ಫೋನ್ ಮಾಡಿದ್ರು ಸರ್ ಅವತ್ತು ಹೇಳಿಲ್ಲ ಗಾರ್ಡನ್ ಕುಂತು ಜಸ್ಟ್ ಲೆಕ್ಕಪತ್ರ ನೋಡೋದಪ್ಪ ಮೀಟಿಂಗ್ ಕರೆದಲ್ಲಿ ಬರೆ ಅಂತ ಹೇಳಿದ್ರು ಅವತ್ತು ನಮ್ಮ ಮನೆ ಪಕ್ಕದಲ್ಲೇ ಒಂದು ಹಿರಿಯ ಮನುಷ್ಯ ತಿಳ್ಕೊಂಡು ಹೋಗಿದ್ರು ಹಿರಿಯರು ಇಲ್ಲಿ ಮನೆ ಪಕ್ಕದಲ್ಲಿ ತಿಳ್ಕೊಂಡು ಹೋಗಿದ್ರಪ್ಪ ಇವತ್ತಾಗಲ್ಲ ನಾಳೆ ಬರ್ತೀನಿ ದಯವಿಟ್ಟು ನಾಳೆ ಕರೀ ಲೆಕ್ಕಪತ್ರ ಏನಲ್ಲ ನಾನು ಅಂತ ಹೇಳ್ತೀನಿ ಆ ನಂತರ ಎರಡು ದಿನ ಬಿಟ್ಟು ನಾಳೆ ಕಳಿಸಿ ಇದು ಮೀಟಿಂಗ್ ಅಲ್ಲ ಸರ್ ಲೆಕ್ಕಪತ್ರ ಕೊಡ್ತೀನಿ ಬರ್ರಿ ಐದು ತಾರೀಕು ಯಾರು ಬರ್ಲಿಲ್ಲ ಸರ್ ಮತ್ತೆ ಹಲ ಅವತ್ತು ಏನಂದ್ರು ಅಮ್ಮ ಉಳಿದಿದೆ ಇವತ್ತು ಯಾರು ಬರಲ್ಲ ಜಸ್ಟ್ ಕರೆಂಟ್ ಅವರೇ ಹೇಳಿದ್ರು ಯಾರು ಮಾಜಿ ಅಧ್ಯಕ್ಷರು ನಮ್ಮ ಗಣೇಶ್ ಕೇಳಿದ್ರು ಸರ್ ಫಸ್ಟ್ ನೆಕ್ಸ್ಟ್ ಮೀಟಿಂಗು ಕರೆದಿ ಹನ್ನೆರಡು ತಾರೀಕು ಯಾರು ಮಾಜಿ ಅಧ್ಯಕ್ಷ ನಮ್ಮ ಭಾಳ ಇದ್ದಾನ ಏನಪ್ಪ ಎಲ್ಲ ತಗೊಂಡ ಮತ್ತೆ ನಾನು ಲೆಕ್ಕ ಕೊಡ್ತೀನಿ ನಾನು ಸಿದ್ಧವಾಗಿದ್ದೀನಿ ಯಾಕಂದ್ರೆ ನಾನು ಯಾರಿಗೂ ಮೋಸ ಮಾಡೋವಲ್ಲ ಮೋಸ ಮಾಡಿದ್ರೆ ಬಿಡೋವಲ್ಲ ಅಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸ್ಪಷ್ಟವಾಗಿ ಹೇಳಿ ಯಾಕಂದ್ರೆ ಸಮಾಜ ಬೆಳೆಸಿದವನೇ ನಾನು ರೈತರಲ್ಲಿ ಸಮಾಜ ಬೌದ್ಧ ಸಮಾಜ ಎಲ್ಲಿಗೆ ಅಂತ ಕಾಣ್ತಾ ಇಲ್ಲ ಯಾರಿಗೆ ನಾನು ಬೆಳೆಸಿದ್ದೀನಿ ಅವ್ರ ಕಂಪನಿ ಬೆಂಗಳೂರು ನಿಂತು ಬೆಳೆಸಿದ್ರು ಇವತ್ತು ನನ್ನ ಮೇಲೆ ಸುಳ್ಳು ಆರೋಪ ತೋರಿಸಿದ್ದಾರೆ ಇದು ಸುಳ್ಳು ಯಾವತ್ತಿಗೆ ನಾನು ಮೋಸ ಸಮಾಜ ಮೋಸ ಮಾಡಲ್ಲ ನನ್ನ ಕೈಲಾಗಿದ್ರೆ ಸುಮ್ಮನೆ ನಮ್ಮ ಮನೆ ಕೂತ್ಕೊಂಡ್ಬಿಡ್ತೀವಿ ಸಮಾಜ ಮೋಸ ಮಾಡೋಣ ಇದು ಸುಳ್ಳು ಆರೋಪ ಅಂತ ನಾನು ಹೇಳ್ತೇನೆ ನೂರು ನೂರು ಸತ್ಯ ಸುಳ್ಳು ಸಮಾಜದ ಬಂದವರೇ ನಾನು ಯಾವತ್ತಿಗೆ ತಪ್ಪು ಮಾಡಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಏನು ಶಿಕ್ಷೆ ಕೊಟ್ಟರೆ ನಾನು ಅದನ್ನ ಸಿದ್ಧವಾಗಿ ಇರ್ತೀನಿ ನಾಳೆ ಕರ್ತೀನಿ ಮತ್ತೆ ಮೀಟಿಂಗ್ ಐದು ದಿನ ಬರ್ಬೇಕಲ್ಲ ಸಮಾಜ ಅವ್ರು ಎಲ್ಲ ಯಾರ ಲೆಕ್ಕಪತ್ರ ಕೇಳಿಲ್ಲ ಅವರು ಬರಬೇಕು ಸಮಾಜದ ಎಲ್ಲ ತಾಲೂಕು ನಗರ ಎಲ್ಲ ಎಲ್ಲರೂ ಬರೋದಿಲ್ಲ ಲೆಕ್ಕಪತ್ರ ತಗೋಬೇಕು ನನಗೆ ಯಾಕಂದ್ರೆ ನಾನು ಏನು ಏನು ಮಾಡಿದಂತ ಆರೋಪ ಮಾಡ್ತೀನಿ ನನಗೆ ಸಮಾಜಕ್ಕೆ ನಾನು ಮರ್ಯಾದ ಈ ಸಂದರ್ಭದಲ್ಲಿ ಖಜಾಂಚಿ ವೀರೇಶ್ ಈರಣ್ಣ ಉಪಸ್ಥಿತರಿದ್ದರು. ವಾರ್ಡ್ ನಂಬರ್ 22ರಲ್ಲಿ ವಿಪರೀತ ಸಮಸ್ಯೆಗಳಿದ್ದು ಚರಂಡಿಯ ನಾಲೆ ತಿರುಗಾಡಲು ರಸ್ತೆ ಮಹಿಳೆಯರಿಗೆ ಬೇಕಾದ ಶೌಚಾಲಯ ದುರಸ್ತಿ ಕಾರ್ಯ ಪ್ರಾರಂಭ ಮಾಡುತ್ತೇನೆ ಎಂದು ನಗರ ಕಾಂಗ್ರೆಸ್ ಮುಖಂಡ ಮುಜಿಬುದ್ದೀನ್ ಅವರು ಭರವಸೆ ನೀಡಿದರು. ವಾರ್ಡ್ ನಂಬರ್ 22ರಲ್ಲಿ ವಿಪರೀತ ಸಮಸ್ಯೆಗಳಿದ್ದು ಚರಂಡಿಯ ನಾಲೆ ತಿರುಗಾಡಲು ರಸ್ತೆ ಮಹಿಳೆಯರಿಗೆ ಬೇಕಾದ ಶೌಚಾಲಯ ದುರಸ್ತಿ ಕಾರ್ಯ ಪ್ರಾರಂಭ ಮಾಡುತ್ತೇನೆ ಎಂದು ನಗರ ಕಾಂಗ್ರೆಸ್ ಮುಖಂಡ ಮುಜಿಬುದ್ದೀನ್ ಅವರು ಭರವಸೆ ನೀಡಿದರು. ಇಂದು ನಗರದ ವಾರ್ಡ್ ನಂಬರ್ 22ರಲ್ಲಿ ವಾಕ್ ಟು ವಾರ್ಡ್ ಕಾರ್ಯಕ್ರಮದ ಮೂಲಕ ಮನೆ ಮನೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿದ ಮುಜಿಬುದ್ದೀನ್ ಅವರು ಮಹಿಳೆಯರು ಶೌಚಾಲಯ ಸಮಸ್ಯೆಗಳ ಸಮಸ್ಯೆ ಬಗ್ಗೆ ಹೇಳಿಕೊಂಡರು. ವೃದ್ಧರಿಗೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿದ್ಯುತ್ ಲೈಟ್ ಇಲ್ಲದೆ ಸಮಸ್ಯೆಗಳಾಗುತ್ತಿದ್ದು ಕೂಡಲೇ ಲೈಟ್ ವ್ಯವಸ್ಥೆ ಮಾಡಿಕೊಡುತ್ತೇನೆ ಎಂದರು. ವಾರ್ಡ್ ನಂಬರ್ 22ರಲ್ಲಿ ತಿರುಗಾಡಬೇಕಾದರೆ ರಸ್ತೆ ಸಮಸ್ಯೆ ಇದ್ದು ಅದನ್ನು ಕೂಡಲೇ ಮಾಡಿಸಿಕೊಡುವುದಾಗಿ ಭರವಸೆ ಮಾತುಗಳನ್ನಾಡಿದರು. ಚರಂಡಿ ವ್ಯವಸ್ಥೆ ಅಧ್ವಾನವಾಗಿದೆ, ಇದರಿಂದ ರೋಗ ರುಜಿನಗಳು ಹೆಚ್ಚಾಗಿವೆ. ಈ ವಾರ್ಡ್ ವಿಪರೀತ ಸಮಸ್ಯೆಗಳಿಂದ ತುಂಬಿದೆ. ನನ್ನ ಗಮನಕ್ಕೆ ಬಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೇನೆ ಎಂದು ಹೇಳಿದರು. ವಾರ್ಡ್ ನಂಬರ್ ಪ್ರತಿ ಓಣಿ ಓಣಿ ತಿರುಗಾಡಿದ ಅವರು ಪ್ರತಿ ಸಮಸ್ಯೆಗಳನ್ನು ಜನರಿಂದ ಕೇಳಿ ಪಡೆದರು. ಮುಜಿಬುದ್ದೀನ್ ಅವರನ್ನು ವಾರ್ಡ್ನ ಮುಖಂಡರಾದ ಸುಲ್ತಾನ್ ಅವರ ನೇತೃತ್ವದಲ್ಲಿ ಬರಮಾಡಿಕೊಂಡು ನೂರಾರು ಯುವಕರು ಕ್ರೇನ್ ಮೂಲಕ ಹಾರ ಹಾಕಿ ಸ್ವಾಗತಿಸಿದರು. ನಂತರ ಮಾತನಾಡಿದ ಯುವ ಮುಖಂಡ ಸುಲ್ತಾನ್ ಮುಜಿಬುದ್ದೀನ್ ಅವರ ಕೆಲಸ ಕಾರ್ಯಗಳನ್ನು ಹೊಗಳಿದರು.
ವಾಕ್ ಟು ವಾರ್ಡ್ ಮೂಲಕ ನಾನೇನು ಎಂದು ಸಾಬೀತುಪಡಿಸಿದ್ದಾರೆ. ಇವರ ಕೆಲಸಗಳೇ ಇವರ ಗೆಲುವಿಗೆ ದಿಕ್ಸೂಚಿಯಾಗಲಿವೆ ಎಂದು ಭರವಸೆ ಮಾತುಗಳನ್ನಾಡಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ಸುಲ್ತಾನ್ ಮೆಹಬೂಬ್, ಮೊಹಮ್ಮದ್ ಸೊಹೇಲ್, ಸೈಯದ್ ಆರಿಫ್, ಖಾಜಾ ಕರೀಂ, ಮುಜಾಹಿದ್, ನಾರಾಯಣ್, ನರಸಿಂಹ್ಲು, ಎಲ್ಲಪ್ಪ, ತಬ್ರೇಜ್, ಆಸಿಫ್, ಅಕ್ಬರ್, ಅಹಮದ್ ಅಲಿ, ಜಾವಿದ್ ಸೇರಿದಂತೆ ಅನೇಕರು ಇದ್ದರು. 300 ಕಾಪು ಬಲಿಜ ಸಮಾಜದಿಂದ ಶ್ರೀಕೃಷ್ಣ ದೇವರಾಯ ಜಯಂತಿಯನ್ನು ನಗರದಲ್ಲಿ ಇಂದು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. 300 ಕಾಪು ಬಲಿಜ ಸಮಾಜದಿಂದ ಶ್ರೀಕೃಷ್ಣ ದೇವರಾಯ ಜಯಂತಿಯನ್ನು ನಗರದಲ್ಲಿ ಇಂದು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಗರದ ಗದ್ವಾಲ್ ರಸ್ತೆಯ ಶ್ರೀ ವೀರಾಂಜನೇಯ 300 ಕಾಪು ಕಲ್ಯಾಣ ಮಂಟಪದಲ್ಲಿ ಶ್ರೀಕೃಷ್ಣ ದೇವರಾಯ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಾವಚಿತ್ರದ ಮೆರವಣಿಗೆಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು. ವೀರಾಂಜನೇಯ ಕಲ್ಯಾಣ ಮಂಟಪದಿಂದ ಆರಂಭವಾದ ಭಾವಚಿತ್ರದ ಮೆರವಣಿಗೆಯು ಶ್ರೀ ಲಕ್ಷ್ಮಮ್ಮ ದೇವಿ ದೇವಸ್ಥಾನದವರೆಗೆ ನಡೆಸಿ ನಂತರ ಅಲ್ಲಿಂದ ಪಟೇಲ್ ರಸ್ತೆ, ಚಟಿಬಾವಿ ವೃತ್ತ, ಸರಬ್ ಬಜಾರ್, ಮಹಾವೀರ್ ವೃತ್ತ, ಚಂದ್ರಮಲೇಶ್ವರ ವೃತ್ತದಿಂದ ಬಸನ್ಬಾವಿ ವೃತ್ತದವರೆಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ವಿವಿಧ ಬಾಜಾ ಭಜಂತ್ರಿ ಮತ್ತು ವಿವಿಧ ಕಲಾ ತಂಡಗಳ ಪ್ರದರ್ಶನ ಜನಮನಸೆಳೆದವು. ಮೆರವಣಿಗೆ ನೇತೃತ್ವವನ್ನು ಮಾಜಿ ಶಾಸಕ ಹಾಗೂ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಈ ಪಾಪರೆಡ್ಡಿ ವಹಿಸಿದ್ದರು. Thank you.
ಮೆರವಣಿಗೆಯಲ್ಲಿ ಮಾಜಿ ಸಂಸದ ಬಿವಿ ನಾಯಕ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್, ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು, ನಗರಸಭೆ ಉಪಾಧ್ಯಕ್ಷೆ ನರಸಮ್ಮ ಮಾಡಗಿರಿ, ಮುನ್ನೂರು ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಜಿ ಬಸವರಾಜ ರೆಡ್ಡಿ, ಬಿಜೆಪಿ ಮುಖಂಡ ಕಡಗೋಳು ಆಂಜನೇಯ, ಕಾಂಗ್ರೆಸ್ ಮುಖಂಡ ನರಸಿಂಹ ಮಾಡಗಿರಿ, ನಗರಸಭೆ ಮಾಜಿ ಸದಸ್ಯ ಬಿ ತಿಮ್ಮಾರೆಡ್ಡಿ, ಪೋಗುಲ್ ಚಂದ್ರಶೇಖರ ರೆಡ್ಡಿ, ಜಿ ಮಹೇಂದರ್ ರೆಡ್ಡಿ ಹಾಗೂ ಮುನ್ನೂರು ಕಾಪು ಸಮಾಜದ ಮಹಿಳೆಯರು, ಮಕ್ಕಳು, ಯುವಕರು ಸೇರಿದಂತೆ ನೂರಾರು ಜನರು ಭಾಗವಹಿಸಿದರು. ಈಗ ಜಾಹೀರಾತು. ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್ ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್ ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್ ವಿಸಿಟ್ ಎಸ್ಎಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರ್ ರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doco style furnitures, Shree steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ ರಾಯಚೂರು. ಆತ್ಮೀಯ ಪಾಲಕರೇ, 2023-24 ಸಾಲಿನ ನವೋದಯ, ಮೊರಾರ್ಜಿ ಆದರ್ಶ ವಿದ್ಯಾಲಯ, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಪ್ರಸ್ತುತ 5ನೇ ತರಗತಿ ಓದುತ್ತಿರುವ ಯಾವುದೇ ಮಗು
ಈ ಮೇಲಿನ ಪರೀಕ್ಷೆಗಳನ್ನು ಬರೆಯಬಹುದಾಗಿದೆ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಲ್ಲಿ ನವೋದಯ ಆದರ್ಶ ವಿದ್ಯಾಲಯ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮುಂತಾದ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಗುಣಮಟ್ಟದ ತರಬೇತಿ ಕೋಚಿಂಗ್ ನೀಡಲಾಗುವುದು. ತರಬೇತಿ ವಿಶೇಷತೆಗಳು, ಗುಂಪು ಚರ್ಚೆ, ಒಂದು ಬ್ಯಾಚ್ಗೆ ಕೇವಲ 20 ವಿದ್ಯಾರ್ಥಿಗಳು, ಪ್ರತಿದಿನ ಮಾದರಿ ಪರೀಕ್ಷೆ, ಪಠ್ಯ ಆಧಾರಿತ ಬೋಧನೆ. ವಿಶೇಷ ಸೂಚನೆ: ಪ್ರತಿ ಭಾನುವಾರದಂದು ನವೋದಯ, ಮೊರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯಗಳಿಗೆ ಸಂಬಂಧಿಸಿದ ಉಚಿತ ಮಾದರಿ ಪರೀಕ್ಷೆ ನಡೆಸಲಾಗುವುದು. ಯಾವುದೇ ಮಗು ಈ ಪರೀಕ್ಷೆಗೆ ಹಾಜರಾಗಬಹುದು. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರ್. ವಾಟ್ಸ್ಆಪ್ ನಂಬರ್ 9986107089. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-44-60181. Shri Raghavendra Ghee. Shri Raghavendra Tupa. Shri Raghavendra Ghee. ಬಿಸಿಯೂಟ ನೌಕರರ ಬಂಧನ ಖಂಡಿಸಿ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘದಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಬಿಸಿಯೂಟ ನೌಕರರ ಬಂಧನ ಖಂಡಿಸಿ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘದಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. 60 ವರ್ಷದ ಬಿಸಿಯೂಟ ನೌಕರರನ್ನು ಕೆಲಸದಿಂದ ಬಿಡುಗಡೆಗೊಳಿಸಿರುವುದಾಗಿ, ನಿವೃತ್ತಿ ವೇತನ 1 ಲಕ್ಷ ಇಡಿಗಂಟು ನೀಡಬೇಕು, ಮಾರ್ಚ್ 31, 2022ಕ್ಕೆ ಬಿಸಿಯೂಟ ನೌಕರರನ್ನು ಬಿಡುಗಡೆಗೊಳಿಸಲು ಹೊರಡಿಸಿರುವ ಸುತ್ತೋಲೆಯನ್ನು ಬದಲಾಯಿಸಿ ಏಪ್ರಿಲ್ 10, 2022ಕ್ಕೆ ಅನ್ವಯವಾಗುವಂತೆ ಮರು ಆದೇಶ ನೀಡಬೇಕು. ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯ ಶಿಫಾರಸಿನಂತೆ 6,000 ಮತ್ತು 5,000 ಹೆಚ್ಚಳ ಮಾಡಬೇಕು ಎಂದು ಒತ್ತಾಯಿಸಿದರು. ಬಜೆಟ್ನಲ್ಲಿ ನೌಕರರಿಗೆ ಹೆಚ್ಚಳ ಮಾಡಿದ 1,000 ವೇತನವನ್ನು ಜನರಿಗೆ 2022ರಿಂದ ಅನ್ವಯಿಸಿ ಜಾರಿ ಮಾಡಬೇಕು. ಬಿಸಿಯೂಟ ಯೋಜನೆಯನ್ನು ಕಾಯಂ ಮಾಡಬೇಕು. ಕಾಯಂ ಮಾಡುವ ತನಕ 45 ಮತ್ತು 46ನೇ ಭಾರತೀಯ ಕಾರ್ಮಿಕ ಸಮ್ಮೇಳನದ ಶಿಫಾರಸಿನಂತೆ ಇವರನ್ನು ಕಾರ್ಮಿಕರೆಂದು ಗುರುತಿಸಬೇಕು. ಬೇಸಿಗೆ ಮತ್ತು ದಸರಾ ರಜೆಗಳ ವೇತನವನ್ನು ಕಡ್ಡಾಯವಾಗಿ ನೀಡಬೇಕೆಂದು ಮನವಿ ಮಾಡಿದರು. ಬಿಸಿಯೂಟ ನೌಕರರನ್ನು ನೇರವಾಗಿ ಶಿಕ್ಷಣ ಇಲಾಖೆ ಅಡಿಯಲ್ಲಿಯೇ ಮೇಲ್ವಿಚಾರಣೆ ನಡೆಸಬೇಕು. ಅಪಘಾತದಲ್ಲಿ ಮರಣ ಹೊಂದಿದ ಅಡುಗೆ ಸಿಬ್ಬಂದಿಗಳ ಕುಟುಂಬದವರಿಗೆ ಕೆಲಸ ನೀಡಬೇಕು. ನಿವೃತ್ತಿ ಹೊಂದಿದ ಅಡುಗೆ ಸಿಬ್ಬಂದಿಗಳ ಕುಟುಂಬಗಳಿಗೆ ಕೆಲಸ ನೀಡಬೇಕು. ಪ್ರತಿ ಶಾಲೆಯನ್ನು ಕನಿಷ್ಠ 2 ಜನ ಅಡುಗೆಯವರ ಇರಲೇಬೇಕು. ಬಿಸಿಯೂಟ ಯೋಜನೆಯನ್ನು ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಯಾವುದೇ ಸ್ವರೂಪದ ಜವಾಬ್ದಾರಿ ಕೊಡಬಾರದು. ಶಾಲಾ ಅವಧಿಯ ನಂತರ ನರೇಗಾ ಯೋಜನೆಯಡಿ ಶಾಲಾ ಕೈತೋಟದ ಕೆಲಸ ಇವರಿಗೆ ನೀಡಿ ಈ ಯೋಜನೆಯಿಂದ ವೇತನ ನೀಡಬೇಕೆಂದು ಒತ್ತಾಯಿಸಿದರು. ಒಂದು ಕಾರ್ಮಿಕ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತದೆ ಅಂತೇಳಿ ನಾವು ಅದನ್ನು ಖಂಡಿಸಿ ಸರ್ಕಾರದ ಲಾಠಿಚಾರ್ಜ್ ಕ್ರಮವನ್ನು ಖಂಡಿಸಿ ಮತ್ತು ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಬಿಸಿಯೂಟ ಕಾರ್ಮಿಕರು ಇನ್ನೇನು ರಾಜಧಾನಿಯಲ್ಲಿ ಮಾಡಿರ್ತಕ್ಕಂಥ ಹೋರಾಟವನ್ನು ನಮ್ಮ ನಮ್ಮ ಸ್ಥಳೀಯವಾಗಿ ನಾವು ಹೋರಾಟಗಳನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳ ಮುಖಾಂತರ ನಾವು ಮನವಿಯನ್ನು ಕೊಡ್ತಾ ಇದ್ವಿ. ಇಲ್ಲಿಗೆ ಹೋರಾಟ ನಿಲ್ಲೋದಿಲ್ಲ, ನಾವು ಇಲ್ಲಿ ಮನವಿ ಪತ್ರವನ್ನು ಅಧಿಕಾರಿಗಳು ಕೊಟ್ಟ ನಂತರ ನಾವು 2 ಗಂಟೆವರೆಗೆ ಇಲ್ಲಿ ಎಲ್ಲರಿಗೂ ಇನ್ನು ಭಾಳಷ್ಟು ಜನ ಬರ್ತಾ ಇದ್ದಾರೆ. ಯಾಕಂದರೆ ಬೇರೆ ಬೇರೆ ಸ್ಕೂಲ್ಗಳಿಂದ ಅದನ್ನು ಅಡುಗೆ ಬಂದ್ ಮಾಡಿ ನಾವು ಎಲ್ಲ ಕಡೆ ಒಂದು ಪ್ರೊಟೆಸ್ಟನ್ನು ಮಾಡ್ತಿದ್ವಿ ನಮ್ಮ ಜಿಲ್ಲೆಯಲ್ಲಿ. ದಿನಗಳಿಂದ ರಾಜ್ಯ ಮಟ್ಟದ ಹೋರಾಟ ನಡೆಸುತ್ತಿದ್ದು ಮೇಲೆ ನಿನ್ನೆ ರಾತ್ರಿ ಪ್ರಹಾರ ಮಾಡಿ ಬಂಧಿಸಿರುವ ಸರ್ಕಾರದ ಕ್ರಮವನ್ನು ಕರ್ನಾಟಕ ರಾಜ್ಯ ಅಕ್ಷರದಾಸೋಹ ನೌಕರರ ಮತ್ತು ನೌಕರರ ಬೇಡಿಕೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಪ್ರತಿಭಟನೆಯಲ್ಲಿ ಅಧ್ಯಕ್ಷೆ ಅಕ್ಕ ಮಹಾದೇವಿ, ಕಾರ್ಯದರ್ಶಿ ಕಲ್ಯಾಣಮ್ಮ, ನಾಗಮ್ಮ, ಗೌರವ ಅಧ್ಯಕ್ಷ ಡಿಎಸ್ ಶರಣಬಸವ, ಎಚ್ ಪದ್ಮ, ವರಲಕ್ಷ್ಮಿ, ಶಕುಂತಲಾ,
ಉಮಾ ರೇಣುಕಮ್ಮ ಲಕ್ಷ್ಮೀ ರಜಿಯಾ ಸೇರಿ ನೂರಾರು ಕಾರ್ಯಕರ್ತೆಯರು ಭಾಗವಹಿಸಿದರು. ವಿಕಲಚೇತನರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ಪಿಡಿ ಟಾಸ್ಕ್ ಫೋರ್ಸ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ವಿಕಲಚೇತನರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ಪಿಡಿ ಟಾಸ್ಕ್ ಫೋರ್ಸ್ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಮುಖ್ಯಮಂತ್ರಿ ಅಮೃತ ನಗರ ಯೋಜನೆಯ ನಾಲ್ಕನೇ ಹಂತದ ಅಡಿಯಲ್ಲಿ ಮುದಗಲ್ ಪುರಸಭೆಯ ಕ್ರಿಯಾ ಯೋಜನೆಯಲ್ಲಿ ವಿಕಲಚೇತನ ಸಮುದಾಯಕ್ಕೆ ಮೀಸಲಾಗಿರುವ 42.50 ಲಕ್ಷ ರೂಪಾಯಿಗಳಲ್ಲಿ 13 ಲಕ್ಷ ರೂಪಾಯಿ ವಾರ್ಡ್ 18ರಲ್ಲಿ ಸಿಸಿ ರಸ್ತೆಗೆ ಬಳಕೆ ನೀಡಿದ ಅನುಮೋದನೆ ಕೂಡಲೇ ರದ್ದುಪಡಿಸಬೇಕು. ವಿಕಲಚೇತನರ 2019 ಕಾಯ್ದೆಯ ಜಿಲ್ಲಾ ಅನುಷ್ಠಾನ ಸಮಿತಿಯ ಸಭೆಯನ್ನು ಹಮ್ಮಿಕೊಂಡು ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದರು. ಮಾನವಿ ಪುರಸಭೆಗೆ ಮಂಜೂರಾದ ಅನುದಾನದಲ್ಲಿ ವಿಕಲಚೇತನರಿಗೆ ಮೀಸಲಿಟ್ಟ ಅನುದಾನ ಕ್ರಿಯಾ ಯೋಜನೆ ರದ್ದುಪಡಿಸಬೇಕು. ಮುಖ್ಯಮಂತ್ರಿ ಅಮೃತ ನಗರ ಯೋಜನೆ ನಾಲ್ಕನೇ ಹಂತದ ಅಡಿಯಲ್ಲಿ 5ರಷ್ಟು ಅನುದಾನ ವಿಕಲಚೇತನರ ಕಲ್ಯಾಣಕ್ಕಾಗಿ ಮೀಸಲಿಡಬೇಕು. ಅನುದಾನವನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು. ಅನುದಾನ ಬಳಕೆ ಸಂದರ್ಭದಲ್ಲಿ ವಿಕಲಚೇತನರ ಸಲಹೆ ಪಡೆದು ಕ್ರಿಯಾ ಯೋಜನೆ ಮಾಡಬೇಕು. ಏಕಪಕ್ಷೀಯ ನಿರ್ಧಾರ ಕೈಬಿಡಬೇಕು. ವಿಕಲಚೇತನರಿಗೆ ತ್ರಿಚಕ್ರ ವಾಹನ 21.25 ಲಕ್ಷ ಅನುದಾನ ಸದ್ಬಳಕೆಯಾಗಬೇಕು ಹಾಗೂ ವಿವಿಧ ಬಗೆಯ ಅಂಗವಿಕಲರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಜಾಗ ಇದೆಯಾ ನಿಮ್ಮ ಹತ್ರ? ಜಾಗ ಇದೆಯಾ ಸರ್? ಜಾಗ ಇದೆ. ಎಲ್ಲಿ, ಯಾವ ಜಾಗ ಅದು? ಅದು ತಾಲೂಕು ಪಂಚಾಯತ್ ಆವರಣ ಬರ್ತದೆ. ನಾವು ಪುನರ್ವಸತಿ ಕಾರ್ಯಕರ್ತರು ಎಲ್ಲ ಅಲ್ಲೇ ಮಾಡ್ತೀವಿ ಸರ್ ಮೀಟಿಂಗ್. ಅದು ನಮ್ಮ ಬಿಲ್ಡಿಂಗ್ ಬೆಳಗ್ಗೆ ತಾಲೂಕು ಪಂಚಾಯತಿ ಸರ್ಕಾರಿ ಜಾಗ ಅದಲ್ಲ ಸರ್. ಬಟ್ ಅದರಲ್ಲಿ 42.50 ಲ್ಯಾಕ್ಸ್ ಅಂದರೆ 42,50,000 ಇತ್ತು ಸರ್. ಅದರ 29 ಲಕ್ಷ ಭವನ ಕಟ್ಟಿದಾಗ 13 ಲಕ್ಷ ಉಳಿದ ಅಮೌಂಟ್ ಇಡಬೇಕಿತ್ತು ಅವರು ಬೇರೆ ಕಡೆ ತೆಗೆದು. ಜಿಲ್ಲಾ ಮಟ್ಟದ ಸರ್ ಬೇಡಿಕೆ ಡಿಸೇಬಲ್ಡ್ ಆಫೀಸರ್ ಟೈಮ್ ಕೇಳಿದ್ರೆ ನಾವು ಹೋಗ್ತೀವಿ. ಅವ್ರು ಕೊಟ್ಟಲ್ಲಪ್ಪ, ಅವ್ರು ಬಿಜಿ ಇದ್ದಾರೆ, ಅವ್ರು ಹೇಳ್ತಾರೆ ಸರ್. ಅವ್ರು ಯಾವಾಗ ಕೇಳಿದಾರಂತ ಏನು ಸರ್? ನಮ್ಮ ಪ್ರಾಬ್ಲಮ್ಗಳು ಎಲ್ಲ ಸಾಲ ಆಗ್ಬಿಡ್ತದೆ ಸರ್. ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದರಲ್ಲಿ ಭಾಗವಹಿಸ್ತಾರೆ. ಬಂದ್ಬಿಡ್ತದೆ ಸರ್ ಎಲ್ಲರೂ. ಇನ್ನೂ ಸಾಲ ಆಗ್ಬಿಡ್ತದೆ ಸರ್. ಆಲ್ಮೋಸ್ಟ್ ಎಲ್ಲ ಕಡೆ ಗಾಡಿ ಕೊಡೋದ್ರೆ ಸರ್, ಎಲ್ಲ ಎಲ್ಲ ಕಡೆ ಗಾಡಿ ಕೊಡ್ತಾರೆ ಸರ್. ಅಲ್ಲಿ ಬೇರೆ ಯಾರು ಏನು ಯೋಜನೆ ಮಾಡ್ಬೇಕ್ರಿ ನಮ್ಮ ಅಂಗವಿಕಲರ ಬಗ್ಗೆ. ಬಟ್ ಸಿಸಿ ರೋಡ್ ಹಾಕ್ಯಾರ, ಆ ಬಜೆಟ್ ಮುನ್ಸಿಪಾಲ್ಟಿ ಬಜೆಟ್ ಇರ್ತೈತ್ರಿ. ಭವನ ಇಲ್ಲ ಸರ್, ಭವನ ಮಾಡಿಕೊಡಿ. ಜಾಗ ಇದೆಯಾ ನಿಮ್ಮ ಹತ್ರ? ಜಾಗ ಇದೆಯಾ ಸರ್? ಜಾಗ ಇದೆ. ಎಲ್ಲಿ, ಯಾವ ಜಾಗ ಅದು? ಅದು ತಾಲೂಕು ಪಂಚಾಯತ್ ಆವರಣ ಬರ್ತದೆ ಸರ್. ನಾವು ಪುನರ್ವಸತಿ ಕಾರ್ಯಕರ್ತರು ಎಲ್ಲ ಅಲ್ಲೇ ಮಾಡ್ತೀವಿ ಸರ್ ಮೀಟಿಂಗ್. ಅದು ನಮ್ಮ ಬಿಲ್ಡಿಂಗ್ ಬೆಳಗ್ಗೆ ತಾಲೂಕು ಪಂಚಾಯತ್ ಸರ್ಕಾರಿ ಜಾಗ ಅದಲ್ಲ ಸರ್. ಬಟ್ ಅದರಲ್ಲಿ 42.50 ಲ್ಯಾಕ್ಸ್ ಅಂದರೆ 42,50,000 ಇತ್ತು ಸರ್. ಅದರ 29 ಲಕ್ಷ ಭವನ ಕಟ್ಟಿದಾಗ 13 ಲಕ್ಷ ಉಳಿದ ಅಮೌಂಟ್ ಇಡಬೇಕಿತ್ತು ಸರ್. ಅವರು ಬೇರೆ ಕಡೆ ತೆಗೆದು ಜಿಲ್ಲಾ ಮಟ್ಟದ ಸರ್ ಬೇಡಿಕೆ ಬದಲಾವಣೆ ಮಾಡಬೇಕು. 3 ತಿಂಗಳಿಗೊಂದ್ಸತಿ ಆಗ್ಬೇಕಾ? ಯಾವಾಗ? ಎಷ್ಟು? ನಾಮ ನಿರ್ದೇಶಿತ ಸದಸ್ಯರನ್ನ ಚೇಂಜ್ ಮಾಡಿ ಅಂತ ಸರ್. 3 ತಿಂಗಳಿಗೊಮ್ಮೆ ಡಿಸೇಬಲ್ಡ್ ಆಫೀಸರ್ ಟೈಮ್ ಕೇಳಿದ್ರೆ ನಾವು ನೋಡ್ತೀವಿ.
ನಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ ಆಗ್ಬಿಡ್ತದೆ ಸರ್ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದರಲ್ಲಿ ಭಾಗವಹಿಸ್ತಾರೆ ಬಂದ್ಬಿಡ್ತದೆ ಸರ್ ಎಲ್ಲರೂ ಇನ್ನೂ ಸಾಲ ಆಗ್ಬಿಡ್ತದೆ ಸರ್ ಆಲ್ಮೋಸ್ಟ್ ಎಲ್ಲ ಕಡೆ ಗಾಡಿ ಕೊಡೋದ್ರೆ ಸರ್ ಎಲ್ಲ ಶಿವರ ಎಲ್ಲ ಕಡೆ ಗಾಡಿ ಕೊಟ್ಟಿರ್ತಾರೆ ಸರ್ ಅಲ್ಲಿ ಬೇರೆ ಯಾರು ಏನು ಮಾತಾಡ್ತಾರೆ ಸರ್ ಗಾಡಿ ಕೊಡಲ್ಲ ಸರ್ ಬುದ್ಧಿಮಾನ್ಯ ಮಕ್ಕಳಿಗೆ ಪೋಷಕರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂಡಿ ಜಾಫರ್ ಹನುಮೇಶ್ ಪಾತ್ರಕಿ ಲಕ್ಷ್ಮಣ್ ಸುರೇಶ್ ಟಿ ಭಂಡಾರಿ ಅಮ್ಜದ್ ಮಜೀದ್ ಸಂಗಮೇಶ್ ರೆಹಮಾನ್ ಮಂಜುನಾಥ್ ಚೇತನ್ ಅಮರೇಶ್ ಭೀಮಣ್ಣ ಹುಸೇನ್ ಸಾಬ್ ಸುಮಾ ಕಲ್ಲಪ್ಪ ಯಲ್ಲಪ್ಪ ರುದ್ರಮ್ಮ ತೋಟಪ್ಪ ಮಾನಪ್ಪ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಸರದಿ ಉಪವಾಸ ಸತ್ಯಾಗ್ರಹ ಇಂದಿಗೆ 30ನೇ ದಿನಕ್ಕೆ ಮುಂದುವರೆದಿದೆ. ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಸರದಿ ಉಪವಾಸ ಸತ್ಯಾಗ್ರಹ ಇಂದಿಗೆ 30ನೇ ದಿನಕ್ಕೆ ಮುಂದುವರೆದಿದೆ. ಇಂದಿನ ಉಪವಾಸ ಸತ್ಯಾಗ್ರಹಿಗಳಾದ ಕೆ ವೀರೇಶ್ ವಯಸ್ಸು 53 ಮತ್ತು ಭೀಮೇಶ್ ವಲ್ಕಂ ದಿನಿ ವಯಸ್ಸು 21 ಇವರು ಪಾಲ್ಗೊಂಡಿದ್ದರು. ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಮಾತನಾಡಿದ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಮಾಜಿ ಅಧ್ಯಕ್ಷರು ಕೆ ವೀರೇಶ್ ಅವರು ಸರದಿ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಮಾತನಾಡಿದರು. ಡಾಕ್ಟರ್ ಡಿಎಂ ನಂಜುಂಡಪ್ಪ ವರದಿಯಂತೆ ರಾಯಚೂರಿನಲ್ಲಿ ಐಐಟಿ ಸ್ಥಾಪನೆ ಆಗಬೇಕಾಗಿತ್ತು. ರಾಜಕಾರಣ ಕುತಂತ್ರ ನೀತಿಯಿಂದಾಗಿ ಸರ್ಕಾರದ ಮಲತಾಯಿ ಧೋರಣೆಯಿಂದಾಗಿ ನಮ್ಮ ಕೈ ತಪ್ಪಿ ಧಾರವಾಡದಲ್ಲಿ ಸ್ಥಾಪನೆಯಾಗಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ಮತ್ತು ಮಹತ್ವಾಕಾಂಕ್ಷಿ ಜಿಲ್ಲೆ ಎನಿಸಿಕೊಂಡ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕು. ಈಗಲಾದರೂ ತನ್ನ ತಾರತಮ್ಯ ನೀತಿಯನ್ನು ಕೈಬಿಡಬೇಕು. ಕೂಡಲೇ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು. ಭೀಮೇಶ್ ವಲ್ಕಂ ದಿನಿ ಮಾತನಾಡಿ ನಿರಂತರವಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಸರ್ಕಾರ ಗೌರವ ನೀಡಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಯನ್ನು ಮಂಜೂರು ಮಾಡಲೇಬೇಕು. ಇಲ್ಲದಿದ್ದರೆ ಜಿಲ್ಲೆಯಾದ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ತಮ್ಮ ಅಭೂತಪೂರ್ವ ಬೆಂಬಲ ನೀಡಬೇಕು, ಇನ್ನೂ ಜಾಸ್ತಿ ಸೇರಬೇಕು. ಇಲ್ಲಿ ಎಲ್ಲರೂ ತಮ್ಮ ಪ್ರಯತ್ನದಿಂದ ಬಂದು ಈ ಒಂದು ಹೋರಾಟಕ್ಕೆ ತಮ್ಮ ಶಕ್ತಿ ತುಂಬಿದರೆ ಮಾತ್ರ ಈ ಹೋರಾಟ ಯಶಸ್ವಿ ಆಗುತ್ತೆ. ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಬಂದರೆ ಮಾತ್ರ ಇದೆಲ್ಲ ಹೋರಾಟ ಯಶಸ್ವಿ ಆಗ್ತದೆ. ಹಾಗಾಗಿ ನಾವು ಎಲ್ಲೇ ಇರಲಿ ಹೇಗೆ ಇರಲಿ ನಾವು ರೈತರ ಜಿಲ್ಲೆಗೆ ಅರ್ಧ ರಾತ್ರಿ ನಾವು ಫೋನ್ ಮಾಡಲು ಬೆಳಗ್ಗೆ ಇರ್ತೀವಿ. ದಯವಿಟ್ಟು ಯಾವ ಸಂದರ್ಭದಲ್ಲಾದರೂ ತಾವು ಕರೀರಿ, ನಾವು ಈ ಹೋರಾಟಕ್ಕೆ ಯಾವತ್ತಿಗೂ ಬೆಂಬಲ ಇರ್ತೇವೆ ಅಂತ ನಾನು ಅವ್ರ ಜೊತೆ ಮಾತಾಡಲು ಬಯಸ್ತೀನಿ. ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಹಿಂದಿನ ಅಧ್ಯಕ್ಷರು ನಮ್ಮ ಆತ್ಮೀಯ ಸ್ನೇಹಿತರು ಕೆ ವೀರೇಶ್ ಅವರು ಬಹಳ ಧೀರೋದಾತವಾಗಿರ್ತಕ್ಕಂಥ ಮಾತುಗಳನ್ನೇ ಆಡಿದ್ದಾರೆ. ನಾ ಎಲ್ಲೇ ಇರಲಿ ಹೇಗೆ ಇರಲಿ, ಅಥವಾ ಕುವೆಂಪು ಅವರು ಹೇಳಿದಾಗ ಎಂದೆಂದಿಗೂ ಕನ್ನಡವಾಗಿರು ಅಂತಕ್ಕಂಥ ಕವಿವಾಣಿ ಏನಿದೆ, ಅದೇ ರೀತಿಯಾಗಿ ನಾನು ಎಲ್ಲೇ ಇರಲಿ ಹೇಗೆ ಇರಲಿ ನಾನೊಬ್ಬ ರೈತರಿನವನು ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮ ತನವನ್ನು ಮೆರೆದಿದ್ದಾರೆ. ಈ ಮಣ್ಣಿನ ಋಣವನ್ನು ತೀರಿಸುವ ಸಲುವಾಗಿ ನೀವು ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಕೂಡ ನಾನು ನಮ್ಮ ರೈತರಿನ ಹೋರಾಟಕ್ಕಾಗಿ ನಾನು ಬಂದೇ ಬರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಕೂಡ ಧೈರ್ಯವನ್ನು ಸ್ಫೂರ್ತಿಯನ್ನು ತುಂಬಿದ್ದಾರೆ. ನಮಗೆಲ್ಲ ಒಂದು ರೀತಿಯಿಂದ ಎನ್ಕರೇಜ್ಮೆಂಟ್ ಕೂಡ ಮಾಡಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಭೀಮೇಶ್ ಮಾತಾಡಬೇಕು ಈಗ. ನಮ್ಮ ಭೀಮೇಶ್ ವೆಲ್ಕಮ್ ದಿನಿ ಅವರು ಹೌದಾ, ಅವರು ಕೂಡ ನಮ್ಮೆಲ್ಲರೂ ಉದ್ದೇಶಿಸಿ ಮತ್ತೊಮ್ಮೆ ಸತ್ಯಾಗ್ರಹಿಗಳು ಮಾತಾಡಬೇಕಂತೇಳಿ ಅವರೆಲ್ಲ ವಿನಂತಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಏಮ್ಸ್ ಹೋರಾಟಕ್ಕಾಗಿ ಇಷ್ಟು ಸದಸ್ಯರು ಇಲ್ಲಿ ಪಾಲಿಯಾದರೂ ಕೂಡ ಯಾವುದೇ ರೀತಿಯ ಜನಪ್ರತಿನಿಧಿಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇಲ್ಲ. ಈ ಪ್ರಾದೇಶಿಕ ಅಸಮತೋಲನೆ ಎಂಬುದು ಮತ್ತಷ್ಟು ಹೆಚ್ಚಾ ಇದೆ. ನಮ್ಮ ಜನರು ಹಿರಿಯರು ನಾಗರಿಕರು ಎಲ್ಲರೂ ತಿಳ್ಕೊಳ್ಬೇಕು. ಇದ್ರ ಇಷ್ಟು ಜನರಿಂದ ಇಲ್ಲಿ ಈ ಹೋರಾಟ ಏಮ್ಸ್ ಯಶಸ್ವಿ ಆಗೋದಿಲ್ಲ. ಎಲ್ಲರೂ ಸಹ ಈ ಹೋರಾಟಕ್ಕೆ ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸಬೇಕಂತ ನಾನು ನೆನೆಸ್ಕೊಳ್ತಾ ಇದ್ದೇನೆ. ಏನಪ್ಪ ಅಂದರೆ ಎಲ್ಲವೂ ಕೂಡ ದಕ್ಷಿಣ ಕರ್ನಾಟಕಕ್ಕೂ ಹೋಗ್ತಾ ಇದೆ. ಹಿಂದೆ ನೋಡಿದ್ರೆ 2009 IIT ಕೂಡ ಏನೋ ಧಾರವಾಡ ಇದಕ್ಕೆ ಹೋಯಿತು. ಎಲ್ಲವೂ ಕೂಡ ಅಭಿವೃದ್ಧಿಯ ಜಿಲ್ಲೆಗಳಿಗೆ ಹೋದರೆ ರಾಯಚೂರು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ರಾಯಚೂರಿನ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ಬೇಕು? ರಾಯಚೂರಿನ ಉದ್ಯೋಗಿಗಳು ಬೆಂಗಳೂರಿನ ಕಡೆ ಅರಿತಿ ಹೋಗ್ಬೇಕು. ನಾವಿಲ್ಲಿ ಮಲತಾಯಿ ಧೋರಣೆಯನ್ನು ಸರ್ಕಾರಗಳು
ತೋರ್ತಾ ಇದ್ದಾವೆ. ಇದರೊಂದಿಗೆ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಏನಿದಾವಲ್ಲ, ಕೇವಲ ತಮ್ಮ ಒಂದು ಬುಟ್ಟಿಯನ್ನ ತುಂಬಿಸ್ಕೊಳ್ತಾ ಇದೆ ಹೊರತು ಜನರಿಗೋಸ್ಕರ ಯಾವುದೇ ರೀತಿಯ ಕೆಲಸವನ್ನ ಮಾಡ್ತಾ ಇಲ್ಲ. ಏನಪ್ಪಾ ಅಂದ್ರೆ ಏನ್ ಅಂದ್ರೆ ಈ ಇಲ್ಲಿರ್ತಕ್ಕಂತ ಬಡವರು ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಡವರು ಅತಿ ಹೆಚ್ಚಾಗಿದ್ದಾರೆ. ಈ ಬಡವರಿಗೆ ಉತ್ತಮವಾದಂತಹ ಉಚಿತ ಸೌಲಭ್ಯಗಳು, ಚಿಕಿತ್ಸಾ ಸೌಲಭ್ಯಗಳು ಮತ್ತೆ ಇನ್ನಿತರ ಇರ್ತಕ್ಕಂತ ವೈದ್ಯಕೀಯ ಸೌಲಭ್ಯಗಳು ಕೂಡ ದೊರೆತವೆ. ಇದರಿಂದ ನಮ್ಮ ಒಂದು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಡಾಕ್ಟರ್ ಬಸವರಾಜ್ ಕಳಶ್, ಬಶೀರ್ ಅಹಮದ್ ಉಸ್ಮನಿ, ಜಾನ್ ವೆಸ್ಲಿ, ನರಸಪ್ಪ ಬಾಡಿಯ, ಕಾಮರಾಜ್ ಪಾಟೀಲ್, ಬಸವರಾಜ್ ಮಿಮಿಕ್ರಿ, ಕೆ ವೀರೇಶ್ ಬಾಬು, ವೀರಭದ್ರಯ್ಯ ಸ್ವಾಮಿ, ಗುರುರಾಜ್ ಕುಲಕರ್ಣಿ, ವೆಂಕಯ್ಯ ಶೆಟ್ಟಿ ಹೊಸಪೇಟೆ, ಮಹೇಂದ್ರ ಸಿಂಗ್, ನಾಸೀರ್ ಹೊಸೂರು, ಸಂತೋಷ್ ಜೈನ್, ಜಶವಂತ್ ರಾವ್ ಕಲ್ಲಂಕಾರಿ, ಆರಿಫ್ ಮಿಯಾ ನೆಲಹಾಳ್, ವಿನಯ್ ಕುಮಾರ್ ಚಿತ್ರಗಾರ್, ಮೊಹಮ್ಮದ್ ಸೂಫಿ, ಜಿ ಲಕ್ಷ್ಮಯ್ಯ, ಸಚಿತ್ ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುನ್ನೂರ ಕಾಪು ಸಮಾಜದಿಂದ ಶ್ರೀಕೃಷ್ಣ ದೇವರಾಯ ಜಯಂತಿ, ಕಂಚಿನ ಪುತ್ಥಳಿ ಅನಾವರಣ. ಆದರ್ಶ ಆಡಳಿತ ನೀಡಿದ ಶ್ರೀಕೃಷ್ಣ ದೇವರಾಯ ಪುತ್ಥಳಿ ಸ್ಥಾಪಿಸಿರುವುದು ಸಾಂಸ್ಕೃತಿಕ ಹಿರಿಮೆ, ಡಾ ಶಿವರಾಜ್ ಪಾಟೀಲ್. ಜೆಡಿಎಸ್ ಪಕ್ಷದಿಂದ ನಗರ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮ, ಗ್ರಾಮ ವಾಸ್ತವ್ಯ ಫೆಬ್ರವರಿ 17 ಪ್ರಾರಂಭ, ಎಂ ವಿರೂಪಾಕ್ಷಿ. ಮಹಾಶಿವರಾತ್ರಿ ಅಂಗವಾಗಿ ಫೆಬ್ರವರಿ 18 ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ವಿವಿಧ ಕಾರ್ಯಕ್ರಮ, ಸ್ಮಿತಕ. ಭೋವಿ ಸಮಾಜದಿಂದ ಹಣ ದುರ್ಬಳಕೆ ಮಾಡಿಕೊಂಡಿಲ್ಲ, ಲೆಕ್ಕ ಕೊಡಲು ಸಿದ್ಧ, ಸುಳ್ಳು ಆರೋಪ, ಹರ್ಮಂತ್ ರಾಮನಗರ. ವಾರ್ಡ್ 22 ಮುಜಿಬುದ್ದೀನ್ರಿಂದ ವಾಕ್ ಟು ವಾರ್ಡ್, ಅದ್ದೂರಿಯ ಸ್ವಾಗತ, ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಭರವಸೆ. ಶ್ರೀಕೃಷ್ಣದೇವರಾಯ ಜಯಂತಿ ಭಾವಚಿತ್ರದ ಅದ್ದೂರಿ ಮೆರವಣಿಗೆ. ಬಿಸಿಯೂಟ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಡಿಸಿ ಕಚೇರಿಯ ಮುಂದೆ ನೌಕರರ ಧರಣಿ. ವಿಕಲಚೇತನರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ. ಮತ್ತು 30ನೇ ದಿನದ ಸರದಿ ಉಪವಾಸ ಸತ್ಯಾಗ್ರಹ, 280ನೇ ದಿನದ ನಿರಂತರ ಹೋರಾಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲ್ಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲ್ಲರೀಸ್ ಅವೈಲಬಲ್, ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಬಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ನವೋದಯ, ಮೊರಾರ್ಜಿ ಆದರ್ಶ ವಿದ್ಯಾಲಯ, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್.